ನೆಕ್ಸ್ಟ್ ಎಂಪಿ ಯಾರಾಗಬೇಕು ಅಂತ ಅನ್ಸುತ್ತೆ ಸರ್ ನಿಮಗೆ? ಬಿಜೆಪಿ ಅವರೇ ಬರಬೇಕು ಮೇಡಮ್. ಡಾಕ್ಟರ್ ಮಂಜುನಾಥ್ ಆದ್ರೆ ನಿಜವಾಗ್ಲು ಬಹಳ ಅನುಕೂಲ. ಸಿಎನ್ ಮಂಜುನಾಥ್ ಅವರು ಡಾಕ್ಟರ್ ಆಗಿ ತುಂಬಾ ಹೆಸರು ಇದೆ, ಬಟ್ ಪೊಲಿಟಿಕಲಿ ಐ ಡೋಂಟ್ ನೋ. ಅವರು ಡಿ ಕೆ ಸುರೇಶ್ ಅವರು ಅವ್ರ ಕೆಲಸಗಳನ್ನ ಮಾಡಿದಾರ? ನಮ್ಗನ್ಸ್ದಾಗ ಅವ್ರು ಏನು ಮಾಡಿಲ್ಲ, ನಮಗೆ ಬಹಳ ತಾರತಮ್ಯ ಮಾಡಿಬಿಟ್ಟಿದ್ದಾರೆ. ಡಿ ಕೆ ಸುರೇಶ್ ಅವ್ರು ಮಾಡಿದ್ರೆ ಕೆಲಸ, ಬಟ್ ಈಗ ವೇವ್ ಬಂದ್ಬಿಟ್ಟು ಮೋದಿ ವೇವ್ ಇದೆ. ಅಭಿವೃದ್ಧಿ ಅಂತ ಬಂದ್ರೆ ಅದು ನಾವು ಮೋದಿ ಹತ್ರ ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದನ್ನ ಸೆಂಟ್ರಲ್ ಅಲ್ಲಿ ನೋಡಿದ್ರೆ ನಾವೀಗ ಅಭಿವೃದ್ಧಿ ಅಂದ್ರೆ ಬಿಜೆಪಿ, ಬಿಜೆಪಿ ಅಂದ್ರೆ ಪ್ರೆಸೆಂಟ್ ಎಂಪಿ ಏನಿದ್ದಾರೆ ಅವರಿಂದ ಅಷ್ಟೊಂದು ಆಗಿಲ್ಲ ಕೆಲಸ. ಆಕ್ಚುಲಿ ಯೋಗೇಶ್ವರ್ಗೆ ರಾಜಕೀಯದಲ್ಲಿ ತುಂಬಾ ಅನುಭವ ಇದೆ. ಸೊ ಆರ್ ಆರ್ ನಗರ ಏನಾದ್ರು ಡೆವಲಪ್ ಆಗಿದೆ ಈ ಮಟ್ಟಕ್ಕೆ ಇಷ್ಟು ಕಡಿಮೆ ಗ್ಯಾಪ್ ಅಲ್ಲಿ ಅಂತ ಹೇಳಿದ್ರು ಮುನಿರತ್ನ ಸರ್ ಅವ್ರಿ. ಸ್ಟೇಟಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಹೇಗಿದೆ ಆಡಳಿತ? ಡೆವಲಪ್ಮೆಂಟ್ಸ್ ಅಂತ ಇನ್ನು ಏನು ನಡೀತಾ ಇಲ್ಲ, ಅಗತ್ಯ ಇಲ್ಲದೆ ಇರೋದು ಗ್ಯಾರಂಟಿಗಳಿದ್ದು ಗ್ಯಾರಂಟಿ ಅನ್ನೋ ಹೆಸರಲ್ಲಿ ಜನರನ್ನ ಮೋಸ ಮಾಡ್ತಿದ್ದಾರೆ. 28 ಸೀಟು ಬರುತ್ತೆ ಬಿಜೆಪಿಗೆ, ಡೌಟೇ ಬೇಡ. ಈ ಗ್ಯಾರಂಟಿಗಳು ಏನು ವರ್ಕೌಟ್ ಆಗಲ್ಲ, ಅದೇನಿದ್ರು ಸ್ಟೇಟ್ಗೆ ಸೀಮಿತವಾಗಿರುತ್ತೆ. ಲೋಕಸಭಾ ಚುನಾವಣೆ ಬರ್ತಾ ಇದೆ, ಇನ್ನೇನು ಕೆಲವೇ ದಿನಗಳಲ್ಲಿ ಏನು ಚುನಾವಣಾ ಆಯೋಗ ದಿನಾಂಕವನ್ನ ಕೂಡ ನಿಗದಿಪಡಿಸುತ್ತೆ. ಆದ್ರೆ ಈಗಾಗಲೇ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಟಿಕೆಟ್ ಆಕಾಂಕ್ಷಿಗಳು ಏನಿದ್ದಾರೆ, ಸೊ ಅವರು ಒಂದು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ನಾನೀಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿದ್ದೀನಿ, ಆರ್ ಆರ್ ನಗರದಲ್ಲಿ. ಸೊ ಇಲ್ಲಿನ ಸಾರ್ವಜನಿಕರನ್ನ ಕೂಡ ಮಾತಾಡಿಸ್ತೀನಿ, ಯಾಕಂದ್ರೆ ಪ್ರೆಸೆಂಟ್ ಏನು ಸಂಸದರಾಗಿದ್ದಾರೆ ಡಿ ಕೆ ಸುರೇಶ್ ಅವರು, ಒಳ್ಳೆಯ ಕೆಲಸಗಳನ್ನ ಮಾಡಿದಾರ, ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದಾರ, ಅಥವಾ ಇಲ್ಲಿ ಜನ ಏನಾದ್ರೂ ಚೇಂಜ್ ಅನ್ನ ಕೇಳ್ತಾ ಇದಾರ? ಸೊ ಇದೆಲ್ಲದರ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ತಮ್ಮ ಹೆಸರು? ವಾಣಿಶ್ರೀ ಅಂತ. ಓಕೆ, ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ, ಎಂಪಿ ಎಲೆಕ್ಷನ್. ನಿಮ್ಗೆ ನೆಕ್ಸ್ಟ್ ಎಂಪಿ ಯಾರಾಗ್ಬೇಕು? ಬಿಜೆಪಿ ಕ್ಯಾಂಡಿಡೇಟ್ ಯಾರು ಇರ್ತಾರೆ ಅವ್ರಿಗೆ ನಾನು ವೋಟ್ ಮಾಡ್ತೀನಿ. ಬಿಕಾಸ್ ಆಕ್ಚುಲಿ ಅಭಿವೃದ್ಧಿ ಅಂತ ಬಂದ್ರೆ ಅದು ನಾವು ಮೋದಿ ಹತ್ರ ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದನ್ನ. ಸೊ ಇದುವರೆಗೂ ನಾವು ಎಂಪಿ ಕಡೆಯಿಂದ, ಈಗ ಪ್ರೆಸೆಂಟ್ ಎಂಪಿ ಏನಿದ್ದಾರೆ ಅವರಿಂದ ಅಷ್ಟೊಂದು ಏನು ಆಗಿಲ್ಲ ಕೆಲಸ ಆಕ್ಚುಲಿ. ಸೊ ನಾವು ಮೋದಿ ಕಡೆಯಿಂದ ಅಂದ್ರೆ ಹೂಯೆವರ್ ಇಸ್ ಎ ಬಿಜೆಪಿ ಕ್ಯಾಂಡಿಡೇಟ್ ನಾವು ಅವ್ರಿಗೆ ವೋಟ್ ಮಾಡ್ತಿದ್ದೀವಿ. ಯಾರೇ ಬಿಜೆಪಿ ಕ್ಯಾಂಡಿಡೇಟ್ ಇದ್ರು ಕೂಡ ವೋಟ್ ಮಾಡ್ತೀರಾ ಅಂತ? ಖಂಡಿತ, ಯಾಕೆಂದ್ರೆ ಸೆಂಟ್ರಲ್ ಅಲ್ಲಿ ಮೋದಿನೇ ಬರಬೇಕು. ಸೊ ಮೋದಿ ಬರ್ಬೇಕಂದ್ರೆ ಇಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ಬೇಕಾಗತ್ತೆ. ಸೊ ದಟ್ ವೇ ನಾನು ಬಿಜೆಪಿ ಕ್ಯಾಂಡಿಡೇಟ್ ಹೇಳ್ತಾ ಇದ್ದೀರಾ, ಬಿಜೆಪಿ ಕ್ಯಾಂಡಿಡೇಟ್ಗೆ ವೋಟ್ ಹಾಕ್ತೀನಿ ಅಂತ. ಬಟ್ ಡಿ ಕೆ ಸುರೇಶ್ ಅವರು ಆಪೋಸಿಟ್ ಇರೋದು, ಸ್ಟ್ರಾಂಗ್ ಕ್ಯಾಂಡಿಡೇಟ್. ಸೊ ಹಾಗಾಗಿ ಪ್ರಬಲ ಸ್ಪರ್ಧಿಯನ್ನೇ ಹಾಕ್ಬೇಕಾಗತ್ತೆ ಬಿಜೆಪಿ ಅವರು ಕೂಡ. ಈಗ ಸಿ ಪಿ ಯೋಗೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಡಿ ಕೆ ಸುರೇಶ್ ಅವರಿಗೆ ಯಾರು ಪ್ರತಿಸ್ಪರ್ಧಿ ಅಂತ ನಿಮಗೆ ಅನ್ನಿಸ್ತಾರೆ? ನನ್ನ ಪ್ರಕಾರ ಯೋಗೇಶ್ವರ್ ಅಂತ ಅನ್ಕೊಳ್ತೀನಿ. ಬಿಕಾಸ್ ಯಾಕೆಂದ್ರೆ ಯೋಗೇಶ್ವರ್ಗೆ ರಾಜಕೀಯದಲ್ಲಿ ತುಂಬಾ ಅನುಭವ ಇದೆ, ಅವರು ಫೇಮಸ್ ಇದ್ದಾರೆ ಕೂಡ. ಈ ಸಿ ಎನ್ ಮಂಜುನಾಥ್ ಅವರು ಡಾಕ್ಟರ್ ಆಗಿ ತುಂಬಾ ಹೆಸರು ಇದೆ, ಬಟ್ ಪೊಲಿಟಿಕಲಿ ಐ ಡೋಂಟ್ ನೋ ಅವ್ರಿಗೆ ಎಷ್ಟು ನಾಲೆಜ್ ಇದೆ ಅಥವಾ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಂತ. ಸೊ ದಟ್ ವೇ ಯೋಗೇಶ್ವರ್ ಇಸ್ ಎ ಗುಡ್ ಆಪ್ಷನ್ ಅಂತ ನಾನು ಅನ್ಕೊಳ್ತೀನಿ. ಅಭಿವೃದ್ಧಿಗೋಸ್ಕರ ಯಾರೇ ಅಭ್ಯರ್ಥಿ ನಿಂತರೂ ಕೂಡ ಬಿಜೆಪಿಗೆ ವೋಟ್ ಹಾಕ್ತೀರಾ ನೀವು? ಖಂಡಿತ ಖಂಡಿತ. ಮೋದಿ ಎಂ ಎಲ್ ಎ ಏನು ಕೆಲಸ ಮಾಡ್ತಿದ್ದಾರಾ ಮುನಿರತ್ನ ಅವರು, ಹೇಗೆ ಅಭಿವೃದ್ಧಿ ಆಗಿದ್ಯಾ ಆರ್ ಆರ್ ನಗರ? ಖಂಡಿತ, ಅವರು ಒಂದು ಅವರು ಯಾವಾಗ್ಲೂ ಪ್ರತಿ ದಿನ ಕೆಲಸ ಮಾಡ್ತಾರೆ ಅವರು, ಆಕ್ಚುಲಿ ನಾವು ನೋಡಿರೋ ಹಾಗೆ. ಸೊ ಆರ್ ಆರ್ ನಗರ ಏನಾದ್ರು ಡೆವಲಪ್ ಆಗಿದೆ ಈ ಮಟ್ಟಕ್ಕೆ ಇಷ್ಟು ವರ್ಷದಲ್ಲಿ ಇಷ್ಟು ಕಡಿಮೆ ಗ್ಯಾಪ್ ಅಲ್ಲಿ ಅಂತ ಹೇಳಿದ್ರೆ ಇಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ಮುನಿರತ್ನ ಸರ್ ಓನ್ಲಿ. ಸೊ ತುಂಬಾ ಒಳ್ಳೆ ಡೆವಲಪ್ಮೆಂಟ್ಸ್ ಇದೆ ಅವ್ರ ಕಡೆಯಿಂದ, ಅಂಡ್ ವಿ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ಹಿಮ್ ಆಲ್ಸೋ ಇನ್ ಫ್ಯೂಚರ್. ಈಗ ಲೋಕಸಭಾ ಚುನಾವಣೆ ಇರೋ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ, ಇದು ನಿಜಕ್ಕೂ ಹೆಲ್ಪ್ ಆಗತ್ತಾ ಹಾಗಾದ್ರೆ ಈ ಬಾರಿ ಚುನಾವಣೆಯಲ್ಲಿ? ಖಂಡಿತ, ಯಾಕೆಂದ್ರೆ ಒಂದು ವರ್ಗದ ಓಟ್ಗಳೇನಿದೆ ಅದು ಕೂಡ ನಮ್ಗೆ ಬಿಜೆಪಿಗೆ ಬರೋ ಚಾನ್ಸಸ್ ಹೆಚ್ಚಾಗಿದೆ ಈಗ ಅದು. ಬಿಕಾಸ್ ಯಾಕೆಂದ್ರೆ ಒಕ್ಕಲಿಗ ಇದು ಸ್ವಲ್ಪ ಡಿವೈಡ್ ಆಗ್ತಾ ಇತ್ತು ಇದುವರೆಗೂ ಕೂಡ. ಸೊ ಒಕ್ಕಲಿಗ ಓಟ್ಗಳು ಕೂಡ ಈಗ ಹೆಚ್ಚು ಈ ಕಡೆ ಬರೋ ಚಾನ್ಸಸ್ ತುಂಬಾ ಇದೆ. ಈಗ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿದೆ, ಹಾಗಾದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಗೆ ಎಷ್ಟು ಬರ್ಬೋದು, ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು? ನನ್ನ ಪ್ರಕಾರ ಒಂದು 25 ಬಿಜೆಪಿ ಕಡೆ ಬಂದೇ ಬರುತ್ತೆ. ಸೊ ಹಾರ್ಡ್ಲಿ ಒಂದು 3 ಸೀಟ್ಸ್ ಅಲ್ಲಿ ಹೋಗ್ಬೋದು. ಸರ್, ತಮ್ಮ ಹೆಸರು? ನಂದಕಿಶೋರ್ ಅಂತ. ಓಕೆ, ಈ ಬಾರಿ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಎಂಪಿ ಆಗ್ಬೇಕು ಸರ್? ಎನಿ ಬಿಜೆಪಿ ಕ್ಯಾಂಡಿಡೇಟ್ ವಿಲ್ ಬಿ ಬಿಜೆಪಿ ಕ್ಯಾಂಡಿಡೇಟ್ ಯಾಕೆ ಆಗ್ಬೇಕು? ಈಗ ಸೆಂಟ್ರಲ್ ಅಲ್ಲಿ ನೋಡಿದ್ರೆ ನಾವೀಗ ಅಭಿವೃದ್ಧಿ ಅಂದ್ರೆ ಬಿಜೆಪಿ, ಬಿಜೆಪಿ ಅಂದ್ರೆ ಅಭಿವೃದ್ಧಿ. ಅದರಿಂದ ಯಾವುದೇ ಕಾನ್ಸ್ಟಿಟ್ಯುಯನ್ಸಿಯಲ್ಲಿ ಹೋಗಿ ನೋಡಿದ್ರು ಜನ ಅಭಿವೃದ್ಧಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಎನಿ ಕ್ಯಾಂಡಿಡೇಟ್ ಇನ್ ಎನಿ ಕಾನ್ಸ್ಟಿಟ್ಯುಯನ್ಸಿ ಬಿಜೆಪಿ ಇಸ್ ಗೋಯಿಂಗ್ ಟು ವಿನ್. ಈಗ ಡಿ ಕೆ ಸುರೇಶ್ ಕೂಡ ಪ್ರಬಲವಾದಂತಹ ಸ್ಪರ್ಧಿ, ಸೊ ಅವರ ವಿರುದ್ಧ ಆಪೋಸಿಟ್ ಕೂಡ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ. ಸೊ ಹಾಗಾಗಿ ಕ್ವಾಲಿಫೈಡ್ ಆಗಿರುವಂತಹ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂತದ್ದು ಕೂಡ ಬಿಜೆಪಿ ಹೈಕಮಾಂಡ್ಗೆ ಸವಾಲ್ ಇರುತ್ತೆ. ಸೊ ಯಾರಾದ್ರೆ ಬೆಟರ್ ಅಂತ ಅನ್ಸುತ್ತೆ? ಈಗ ಸಿ ಪಿ ಯೋಗೇಶ್ವರ್ ಅವರ ಹೆಸರಿದೆ, ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರಿದೆ. ಸೊ ಇಬ್ಬರಲ್ಲಿ ಯಾರು ಉತ್ತಮ ಅನ್ಸುತ್ತೆ?
ನನಗನ್ಸುತ್ತೆ ಸಿ ಪಿ ಯೋಗೇಶ್ವರ್ ಇಸ್ ದ ಬೆಟರ್ ಕ್ಯಾಂಡಿಡೇಟ್ ಅನ್ಸುತ್ತೆ. ಏನಕ್ಕೆ ಅಂದ್ರೆ ಅವರು ರಾಜಕೀಯದಲ್ಲಿ ಇದ್ದಾರೆ, ಇನ್ನೊಂದು ಮತ್ತೆ ರೂರಲ್ ಅಲ್ಲಿ ಅವರು ತುಂಬಾ ಪರಿಚಯ ಇರೋದ್ರಿಂದ ಅವ್ರಿಗೆ ಸಿಟಿಯಲ್ಲಿ ಬೈ ನೇಮ್ ಆಫ್ ದ ಪಾರ್ಟಿ ದೇ ವಿಲ್ ಗೆಟ್ ದ ವೋಟ್. ಬಟ್ ಇನ್ ದ ರೂರಲ್ ಸೈಡ್ ಅಲ್ಲಿ ಅವರು ತುಂಬಾ ಜನಪ್ರಿಯ ಆಗಿರೋದ್ರಿಂದ ಅವ್ರಿಗೆ ಅಲ್ಲಿಂದನೂ ಸಹ ವೋಟ್ ಬರುತ್ತೆ. ಸೊ ಪ್ರಧಾನಿ ಯಾರಾಗ್ಬೇಕು ಅನ್ನೋ ವಿಚಾರಕ್ಕೆ ಬಂದ್ರೆ ಯಾರಾಗ್ಬೇಕು? 100% ಮೋದಿನೇ ಅದು. ಮೋದಿ ಅವರೇ ಯಾಕೆ ಆಗ್ಬೇಕು? ನೀವು ಕೂಡ ನೋಡಿದ್ದೀರಾ ದೇಶ ಎಷ್ಟು ಡೆವಲಪ್ ಆಗಿದೆ ಅಂತ. ಅವರಿದ್ರಿಂದ ಬರೀ ನೇಷನಲ್ ನಮ್ಮ ದೇಶದಲ್ಲಿ ಎಲ್ಲ ಹೊರಗಡೆ ಕೂಡ ಅವರಿಂದ ನಾವು ತುಂಬಾ ಹೆಸರು ತಗೊಳ್ತೀವಿ. ನಮ್ಮ ದೇಶದಿಂದನೇ ಅಲ್ಲಿ ಸುಮಾರು ಕಂಟ್ರಿಗಳು ಕೂಡ ಅಲ್ಲಿ ಅವ್ರನ್ನ ಪ್ರಿಫರ್ ಮಾಡ್ತಾರೆ, ಆ ಮಟ್ಟಕ್ಕೆ ಹೊರಟೋಗಿದೆ. ಸೊ ಗ್ಲೋಬಲಿ ಕೂಡ ಈಸ್ ವೆಲ್ ನೋನ್ ಆಕ್ಚುಲಿ. ಸೊ ದಟ್ ವೇ ಮೋದಿ ಇಸ್ 100% ಅವರೊಬ್ಬರೇ ಆಗ್ಬೇಕು. ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಹೇಗಿದೆ ಆಡಳಿತ, ಚೆನ್ನಾಗಿ ನಡೆಸ್ತಿದಾರಾ, ಹೇಗೆ ಅಭಿವೃದ್ಧಿ ಕೆಲಸಗಳೆಲ್ಲ ಎಲ್ಲಾ ಕಡೆ ಆಗ್ತಿದ್ಯಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಸೊ ಆಕ್ಚುಲಿ ನೀವು ನೋಡ್ತಾ ಇದ್ದೀರಾ ಅಭಿವೃದ್ಧಿ ಅಂತ ಏನು ಆಗಿಲ್ಲ ಇನ್ನು. ಸೊ ಅವರಲ್ಲೇ ಇನ್ನು ಅಷ್ಟೊಂದು ಕನ್ಫ್ಯೂಷನ್ಸ್ ಇದೆ ಅಂಡ್ ಡೆವಲಪ್ಮೆಂಟ್ಸ್ ಅಂತ ಇನ್ನು ಏನು ನಡೀತಾ ಇಲ್ಲ. ಟಿಲ್ ನೌ ವಿ ಹ್ಯಾವಂಟ್ ಸೀನ್ ಎನಿ ಡೆವಲಪ್ಮೆಂಟ್ಸ್ ಆಕ್ಚುಲಿ. ಸೊ ಮುಂದಕ್ಕೆ ಆಗತ್ತೆ ಅನ್ನೋ ಗ್ಯಾರಂಟಿ ಕೂಡ ಇಲ್ಲ, ನೆಡಸಿ ಏನಾಗ್ಬೋದು. ಕಾಂಗ್ರೆಸ್ನವರು ಏನು 5 ಉಚಿತ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ, ಅದೇನಾದ್ರೂ ಲೋಕಸಭಾ ಚುನಾವಣೆಯಲ್ಲಿ ಮತದಾರರ ಮೇಲೆ ಪರಿಣಾಮ ಬೀರುತ್ತಾ? ಅವುಗಳನ್ನ ನೋಡಿ ಮತದಾರರು ಕಾಂಗ್ರೆಸ್ಗೆ ಓಟ್ ಹಾಕುವಂತಹ ಚಾನ್ಸಸ್ ಏನಾದ್ರೂ ಹೆಚ್ಚಿದ್ಯಾ? ಖಂಡಿತ ಇಲ್ಲ. ಯಾಕೆಂದ್ರೆ ನಮ್ಮ ರಾಜ್ಯದಲ್ಲೇ ಗ್ಯಾರಂಟಿನ ಅಪೋಸ್ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ. ಯಾಕೆಂದ್ರೆ ಯಾವ ಗ್ಯಾರಂಟಿ ಕೂಡ ಒಳ್ಳೆಯದು ಅಥವಾ ನೀಡೆಡ್ ಅಂತ, ಮಚ್ ನೀಡೆಡ್ ಅಂತ ಯಾವುದು ಇಲ್ಲ. ಈಗ ಒಂದು ಹಾಸ್ಪಿಟಲ್ ಇಂಡಸ್ಟ್ರಿಲೋ ಅಥವಾ ಅಂದ್ರೆ ಟ್ರೀಟ್ಮೆಂಟ್ಗೆ ಅದು ಇದು ಅಂತದ್ರಲ್ಲರೂ ಆಗಿದ್ರೆ ಅದೊಂದು ತರ ಇತ್ತು. ಬಟ್ ಇಲ್ಲಿ ಎಲ್ಲ ಬರೀ ಅಗತ್ಯ ಇಲ್ಲದೆ ಇರೋದು ಗ್ಯಾರಂಟಿಗಳಿದು. ಸೊ ಈವನ್ ಪೀಪಲ್ ಆರ್ ಅಪೋಸಿಂಗ್ ದಟ್, ಇನ್ ಆ ವಿಷಯ ಬಂದಾಗ ಇನ್ನು ಖಂಡಿತ ಇದು ಲೋಕಸಭಾ ಇದ್ರ ಮೇಲೆ ಯಾವುದು ಎಫೆಕ್ಟ್ ಮಾಡಲ್ಲ. ಹಾಗಾದ್ರೆ ಗ್ಯಾರಂಟಿಗಳಿಂದ ಯಾವುದೇ ಪ್ರಯೋಜನ ಆಗ್ತಿಲ್ವಾ ಯಾರಿಗೂ? ದಟ್ ಐ ಡೋಂಟ್ ನೋ, ಬಿಕಾಸ್ ನಾನಂತೂ ಇದುವರೆಗೂ ಯಾವ ಪ್ರಯೋಜನವೂ ನನಗೂ ಸಿಕ್ಕಿಲ್ಲ, ಸಿಗೋದು ಇಲ್ಲ ಅಂತ ಅನ್ಕೊಳ್ತೀನಿ ಅವೆಲ್ಲ. ಸೊ ಅದು ಒಂದು ಕ್ಲಾಸ್ ಆಫ್ ಪೀಪಲ್ಗೆ ಮಾತ್ರ ಸೀಮಿತ ಆಗುತ್ತೆ ಅದು. ಯಾಕೆಂದ್ರೆ ಅದಕ್ಕೊಂದಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಒಂದು ಗ್ಯಾರಂಟಿ ತಗೊಳ್ಳಿಕ್ಕೆ. ಸೊ ಅದು ಎಲ್ಲರಿಗೂ ಸಿಗುವಂಥದ್ದಲ್ಲ. ಆ್ಯಂಡ್ ಮೂರವರ ಸಿಕ್ಕಿದ್ರು ಅದು ಬೇಕಾಗೂ ಇಲ್ಲ. ನಮಗೆ ಬೇಕಾಗಿರೋದು ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ ಆರ್ ಸ್ಟೇಟ್ ಆ್ಯಕ್ಚುಲಿ. ಸೊ ಗ್ಯಾರಂಟಿ ತಗೊಂಡು ನಾವು ಐಡಲ್ ಆಗಿ ಕೂರೋದು ದೆರ್ ಇಸ್ ನೋ ಮೀನಿಂಗ್ ಇನ್ ದಟ್. ಸೊ ದಟ್ ವೇ ಗ್ಯಾರಂಟಿ ಇಸ್ ನಾಟ್ ನೀಡೆಡ್ ಆಕ್ಚುಲಿ. ನೀವು ಹೇಳ್ತಾ ಇದ್ದೀರಾ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂತ. ಒಂದು ಕಾಮನ್ ಕ್ವೆಶನ್, ಬಿಜೆಪಿಗೆ ಓಟ್ ಹಾಕ್ಬೇಕು ಯಾಕೆ ಮತದಾರರು? ಒಂದಷ್ಟು ಒಂದೆರಡು ಪಾಯಿಂಟ್ಸ್ ಗಳನ್ನ ಹೇಳೋದಾದ್ರೆ. ಸೊ ಬಿಜೆಪಿ ಕರಪ್ಷನ್ ಅನ್ನೋದು ಎಲ್ಲಾ ಕಡೆನೂ ಇದೆ ಅಥವಾ ಇದೇ ಇರುತ್ತೆ ಅದು. ಅಂಡ್ ಬಿಜೆಪಿಯಲ್ಲೂ ಕೂಡ ಕೆಲವು ಈಗ ಇವ್ರು ಹೇಳ್ಕೊಂಡು ಬಂದಿದ ಪ್ರಕಾರ 40% ಸರ್ಕಾರ ಅಂತ ಹೇಳಿ ಸರ್ಕಾರ ಕಿತ್ತಾಕಿ ಬಂದಿದೀವಿ ಅಂತ ಹೇಳ್ತಾರೆ. ಬಟ್ ಈಗ ಇವ್ರ ಮೇಲೂ ಅದೇ ಆರೋಪ ಇದೆ. ಆದ್ರೆ ಅದೇ ಆರೋಪಕ್ಕೆ ಅವರು ಅವಾಗ ಸಾಕ್ಷಿ ಇಲ್ಲದೆ ಅವರು ಪಿಸಿಎಂ ಎಲ್ಲ ಮಾಡ್ಕೊಂಡ್ರು. ಬಟ್ ಈಗ ಮಾತ್ರ ನಮ್ಗೆ ಗ್ಯಾರಂಟಿ ತೋರಿಸಿ, ಅದ್ರದ್ದು ಪ್ರೂಫ್ ತೋರಿಸಿ ಅಂತ ಕೇಳ್ತಿದ್ದಾರೆ. ಸೊ ದಟ್ ವೇ ದೇರ್ ಇಸ್ ನೋ, ಇದೆಲ್ಲ ಒಂಥರ ಬೇಸ್ಲೆಸ್ ಇದು ಅಷ್ಟೇ. ಡೆವಲಪ್ಮೆಂಟ್ ಬೇಕು ಅಂತ ಹೇಳಿದ್ರೆ ನಮ್ಮ ಸ್ಟೇಟ್ಗೆ ಅದು ಖಂಡಿತ, ಅದು ಬಿಜೆಪಿ ಕಡೆಯಿಂದ ಮಾತ್ರ ಅಂತ ನಾನು ಅನ್ಕೊಳ್ತೀನಿ. ಸೊ ಎಷ್ಟು ಸೀಟ್ ಬರ್ಬೋದು ಅನ್ಸುತ್ತೆ ಸರ್ ಈ ಬಾರಿ ಕರ್ನಾಟಕದಲ್ಲಿ? ನನ್ನ ಪ್ರಕಾರ 28-28 ಬಿಜೆಪಿ ಮತ್ತೆ ಜೆಡಿಎಸ್ ಕೋಲೇಶನ್ ಇಬ್ಬರಿಗೂ ಸರ್ 28 ಬರುತ್ತೆ. ಕಾಂಗ್ರೆಸ್ಗೆ ಯಾವುದೇ ಸೀಟ್ ಬರಲ್ಲ. ಕಾಂಗ್ರೆಸ್ ಬರ ಚಾನ್ಸ್ ಇತ್ತು, ಬಟ್ ಈಗಿನ ಸಿಚುವೇಶನ್ ನೋಡಿದ್ರೆ ಕಾಂಗ್ರೆಸ್ ಗೆ ಒಂದ್ ಸೀಟು ಸಹ ಬರಲ್ಲ. ಸಿಚುವೇಶನ್ ಸರ್ ಏನ್ ಕಾರಣಗಳನ್ನ ಕೊಡ್ಬೋದಾ? ಈಗ ಕರೆಂಟ್ ಸಿಚುವೇಶನ್ ನೋಡಿದ್ರೆ ಯಾವುದೇ MLA ಗಳಿಗೆ ಅನುದಾನ ಬಿಡುಗಡೆ ಆಗಿಲ್ಲ, ಅಂದ್ರೆ ಅಭಿವೃದ್ಧಿ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ. ಮತ್ತೆ ಗ್ಯಾರಂಟಿ ಅನ್ನೋ ಹೆಸರಲ್ಲಿ ಜನರನ್ನ ಮೋಸ ಮಾಡ್ತಿದ್ದಾರೆ. ಈಗ ಯಾವುದೇ ಫಲಾನುಭವಿಗಳನ್ನ ಕೇಳಿ ನೋಡಿ, ಅವರಿಗೆ ಆಕ್ಚುಲಿ ಎಂಡ್ ಯೂಸರ್ಗೆ ಆಕ್ಚುಲಿ ಏನು ತಲುಪಿಲ್ಲ. ಸುಮ್ಮನೆ ಇವರು ತಮ್ಮ ಭಾಷಣಗಳಲ್ಲಿ ಅಥವಾ ವೇದಿಕೆಗಳಲ್ಲಿ ಹೇಳ್ಕೊಳ್ಳೋದೇ ಒಂದು ದೊಡ್ಡ ವಿಚಾರ ಆಗೋಗಿದೆ. ಆಮೇಲೆ ಮಾತೆತ್ತಿದ್ರೆ ಸೆಂಟ್ರಲ್ ಗೌರ್ಮೆಂಟ್ನ ತೆಗೊಳ್ಳೋದು, ಅದು ಅದೇ ಇವರಿಗೆ ತುಂಬ ಡ್ರಾಬ್ಯಾಕ್. ಇವ್ರನ್ನ ಇಲ್ಲಿ ಮೋದಿಗೆ ಕಾಂಪೀಟ್ ಮಾಡೋ ಅಂತ ಕ್ಯಾಂಡಿಡೇಟ್ಸ್ ಇಲ್ಲ ಇಲ್ಲಿ ಕಾಂಗ್ರೆಸ್ಸಲ್ಲಿ. ದೇಶದಲ್ಲಿ ಅಭಿವೃದ್ಧಿ ಅಂದರೆ ಬಿಜೆಪಿ, ಬಿಜೆಪಿ ಅಂದರೆ ಅಭಿವೃದ್ಧಿ. ಸೊ ಇವರು ಚೀಫ್ ಮಿನಿಸ್ಟರ್ನ ಮೋದಿ ಕಂಪೇರ್ ಮಾಡೋದು ಆ ರೀತಿ ಎಲ್ಲ ತುಂಬ ಜಾಸ್ತಿ ಆಗಿರೋದ್ರಿಂದ ಜನರಿಗೆ ಇದು ತುಂಬ ಜನರಿಗೆ ಗೊತ್ತಿದೆ ಯಾವುದು ಅಭಿವೃದ್ಧಿ ಪಡಿಸುವಂಥ ಪಕ್ಷ, ಯಾವುದು ಜನರನ್ನ ಮೋಸ ಪಡಿಸ್ತಾ ಇದೆ ಅನ್ನೋ ಪಕ್ಷ ಜನ ತುಂಬ ಚೆನ್ನಾಗಿ ಗೊತ್ತಿದೆ. ಅದರಿಂದ ಬಿಜೆಪಿ ಇಸ್ ಗೋಯಿಂಗ್ ಟು ವಿನ್ ಆನ್ ಆಲ್ ದ ಕನ್ಸ್ಟಿಟ್ಯೂಯೆನ್ಸಿಸ್. ಮೇಡಮ್ ತಮ್ಮ ಹೆಸರು? ಹಾಯ್ ಮ್ಯಾಮ್, ನನ್ನ ಹೆಸರು ಪವಿತ್ರಾ ಅಂತ. ಓಕೆ, ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಯಾರು ಸಂಸದರಾದ್ರೆ ಒಳ್ಳೇದು ಮೇಡಮ್, ಯಾರಾಗ್ಬೋದು? ಬೆಂಗಳೂರಿಂದ ಇರ್ರೆಸ್ಪೆಕ್ಟಿವ್ ಆಫ್ ಯಾವುದೇ ಕ್ಯಾಂಡಿಡೇಟ್ ಆಗಿರ್ಬೋದು, ನಮ್ಗೆ ಈ ವಾಪಸ್ ಅದೇ ಕ್ಯಾಂಡಿಡೇಟ್ ಬೇಡ. ಯಾಕಂದ್ರೆ ನಾವು ಓದಿ ಬೆಳೆದಿರೋದು ಬಂದು ಕುವೆಂಪುರ ಇದ್ರಿಂದ. ನಾವು ಅವಾಗ ಓದ್ಬೇಕಾದ್ರೇನೆ ನಮ್ ಕುವೆಂಪು ಹೇಳಿದ್ದಾರೆ, ಒಂದು ಭಾರತದಲ್ಲಿ ಭಾಗ ಬಂದು ನಾದು ಬುಡ ಬೇರ್ ಬಂದು ಬಂದು ನಮ್ ಕರ್ನಾಟಕ ಅಂತಾರೆ. ಆ ಬೇರ್ನೆ ಕಟ್ ಮಾಡೋಣ ಅನ್ನೋ ಒಂದು ಸಿಂಪಲ್ ಸ್ಟೇಟ್ಮೆಂಟ್ ಕೊಟ್ಟಿರೋರ್ನ ಡೂ ಯು ರಿಯಲಿ ಥಿಂಕ್ ನಾವು ತಿರ್ಗಾ ಅವ್ರನ್ನ ಆಫ್ ಮಾಡ್ತೀವಿ ಅಂತ ಮುಟ್ಟಾಳ ಕೆಲಸ ಅಂತೂ ನಾನ್ ಮಾಡೋದಿಲ್ಲ,
ಆಬ್ವಿಯಸ್ಲಿ ನಾನು ಅದನ್ನ ಸಪೋರ್ಟ್ ಕೂಡ ಮಾಡೋದಿಲ್ಲ. ನೀವು ಹೇಳ್ತಾ ಇರೋದು ಡಿ ಕೆ ಸುರೇಶ್ ಅವರ ಆ ಒಂದು ಸ್ಟೇಟ್ಮೆಂಟ್ ಇಂದ ನೀವು ಅಪೋಸ್ ಮಾಡ್ತಾ ಇದ್ದೀರಾ? ಒಂದು ಸ್ಟೇಟ್ಮೆಂಟ್ ಅನ್ನೋದ್ಕಿಂತ ಮ್ಯಾಮ್, ಒಬ್ಬ ಮನುಷ್ಯ ಏನಾದ್ರೂ ಒಂದು ಮಾತಾಡ್ತಾನೆ ಅಂದ್ಮೇಲೆ ಏನೋ ಅದನ್ನ ಏನಂತಾರೆ, ಒಬ್ಬ ಕಾಮನ್ ಮ್ಯಾನ್ ತಪ್ಪು ಮಾಡ್ಬೋದು, ಆದ್ರೆ ನಾವೊಬ್ರನ್ನ ಆ ಪೊಸಿಷನ್ ಅಲ್ಲಿ ಕೂತಿ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಾಗ, ಅವ್ರ ಆತರ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ಮೇಲೆ ಅವ್ರಿಗೆ ಅವ್ರದೇ ಆದಂತ ಒಂದು ಏನೋ ಪೊಸಿಷನ್ ಇತ್ತು, ಅಂಡ್ ಆ ಸ್ಟೇಟ್ಮೆಂಟ್ ಇಂದ ಅವ್ರು ತುಂಬಾ ಕೆಳಗಡೆ ಬಂದ್ಬಿಟ್ರು ಮ್ಯಾಮ್. ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಆಯ್ತು, ಇವಾಗ ಬಂದು ತಿರ್ಗಾ ಹೇಳ್ತಾ ಇದಾರೆ ನಾನು ಆ ಸ್ಟೇಟ್ಮೆಂಟ್ ಕೊಟ್ಟೇ ಇಲ್ಲ ಅಂತ. ಸೊ ಇಟ್ ರಿಯಲಿ ಡಿಸಪಾಯಿಂಟಿಂಗ್. ಹಾಗಾದ್ರೆ ಚುನಾವಣೆಯಲ್ಲಿ ಆ ಒಂದು ಸ್ಟೇಟ್ಮೆಂಟ್ ಅವ್ರಿಗೆ ಡ್ಯಾಮೇಜ್ ಆಗುತ್ತೆ. ಡೆಫಿನೆಟ್ಲಿ 100% ಮ್ಯಾಮ್, ನೋ ಡೌಟ್. ಈ ಒಂದು ಸ್ಟೇಟ್ಮೆಂಟ್ ಅನ್ನ ಹೊರತುಪಡಿಸಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಾರಾ? ಹೇಗೆ ಅಭಿವೃದ್ಧಿ ಅಂತ ಬಂದಾಗ ನನಗೆ ಪಿನ್ ಪಾಯಿಂಟ್ ಮಾಡುವಂತದ್ದು ಮೇಜರ್ ಆಗಿ ಯಾವ್ದು ಕಂಡು ಬಂದಿಲ್ಲ ಮ್ಯಾಮ್. ರೂರಲ್ ಮಾಡಿರ್ಬೋದು, ಅವರು ಕನಕಪುರ ಆಗಿರ್ಬೋದು, ಆ ಕಡೆ ಮಾಡಿರ್ಬೋದು, ಬಟ್ ಇಲ್ಲಿ ನಮ್ಗೆ ಅಂತ ಪಿನ್ ಪಾಯಿಂಟ್ ಮಾಡಿ ಎಸ್ ಏನೋ ಒಂದು ಥಾಟ್ ಫ್ಲೋ ಬರಬೇಕು. ಈ ಒಂದು ವೋಟ್ ಮಾಡಕ್ ಹೋದಾಗ ಒಂದು ಫ್ಲಾಶ್ ಆಫ್ ಮೈಂಡ್ ಬರಬೇಕು, ಯಾಕೆ ನಾವು ಅವ್ರನ್ನ ಔಟ್ ಮಾಡ್ತಾ ಇದ್ದೀವಿ ಅಂತ. ನಾವಿಲ್ಲಿ 1000 ಏನೇ ಮಾತಾಡ್ಬೋದು, ಆ ಎಂಡ್ ಮೂಮೆಂಟಿಗೆ ಹೋಗ್ತೀವಲ್ಲ, ಆಗ ಬಂದಾಗ ಏನೋ ವಾಟ್ ಈಸ್ ದೇರ್ ಅಚೀವ್ಮೆಂಟ್ ಅಂತ ಬಂದಾಗ ಒಂದು ಫ್ಲಾಶ್ ಆಫ್ ಮೈಂಡ್ ಅಲ್ಲಿ ಕೂಡ ನಾವು ಪಾಸ್ ಆಗೋದಿಲ್ಲ, ಇಂಥ ಮೇಜರ್ ಅಚೀವ್ಮೆಂಟ್ ಮಾಡಿದ್ದಾರೆ ಅಂತ. ಈಗ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಹೊರತುಪಡಿಸಿದ್ರು ಕೂಡ ಡಿ ಕೆ ಸುರೇಶ್ ಒಬ್ಬ ಪ್ರಬಲವಾದಂತಹ ಸ್ಪರ್ಧಿ ಅನ್ನೋದಂತೂ ಸತ್ಯ. ಅವರ ಆಪೋಸಿಟ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುವಂತಹ ಕ್ಯಾಂಡಿಡೇಟ್ ಅನ್ನ ಹಾಕ್ಬೇಕಾಗತ್ತೆ. ಸೊ ಈಗ ಎರಡು ಹೆಸರು ಏನ್ ಕೇಳಿ ಬರ್ತಾ ಇದೆ, ಸಿಪಿ ಯೋಗೇಶ್ವರ್ ಅವ್ರದ್ದು, ಡಾಕ್ಟರ್ ಸಿ ಎನ್ ಏನು ಮಂಜುನಾಥ್ ಅವ್ರದ್ದು. ಸೊ ಇಬ್ರಲ್ಲಿ ಯಾರಾದ್ರೆ ಬೆಟರ್ ಅನ್ಸುತ್ತೆ, ಬೆಸ್ಟ್ ಅನ್ಸುತ್ತೆ? ನನ್ಗೆ ಆಬ್ವಿಯಸ್ಲಿ ಮಂಜುನಾಥ್ ಅನ್ನೋರು ಬೆಸ್ಟ್ ಅನ್ಸ್ತಾರೆ. ಸಿ ಡಾಕ್ಟರ್ ಫೀಲ್ಡ್ ಅಲ್ಲೇ ಅವ್ರು ಆ ಹೆಸರು ಮಾಡಿದ್ದಾರೆ ಅಂದ್ರೆ ಮಾನವೀಯತೆಗೆ ಒಟ್ಟು ಯುನೋ ಲೈಕ್ ಸೆಟ್ ವಿ ಸೆಟ್ ಅನ್ ಎಕ್ಸಾಂಪಲ್ ಅಂತ ಹೇಳ್ತಾರಲ್ಲ, ಒಂದು ಎಜುಕೇಟೆಡ್ ಪರ್ಸನ್ ಮತ್ತೆ ಏನೋ ಅವ್ರಿಗೆ ಆ ಹೆಲ್ಪಿಂಗ್ ನೇಚರು ನಮ್ಮ ದೇಶಕ್ಕೋಸ್ಕರ ಮಾಡಬೇಕು ಅನ್ನೋದು ಮಾನವೀಯತೆ ಅದ್ರಲ್ಲಿ ಉಳ್ಕೊಂಡಿರೋದ್ರಿಂದ ಡೆಫಿನೆಟ್ಲಿ ಅವ್ರಿಗೆ ಯಾವುದೇ ರಾಜಕಾರಣದಲ್ಲಿ ಏನೋ ಇದಿಲ್ಲ ಇರಬಹುದು. ಡೆಫಿನೆಟ್ಲಿ ಇಲ್ ಗಿವ್ ಇಸ್ ಬೆಸ್ಟ್. ಪ್ರಧಾನಿ ಯಾರಾಗ್ಬೇಕು ಅಂತ ಬಂದ್ರೆ ಯಾರಾಗ್ಬೇಕು? ನನ್ ಮಗನ್ ಕೇಳಿದ್ರು ಹೇಳುತ್ತೆ ಮೋದಿ ಅಂತ. ಯಾಕೆ ಮೋದಿ? ಮೋದಿ ಯಾಕೆ ಅಂತ ಹೇಳಕ್ಕೆ ಇಟ್ಸ್ ನಾಟ್ ಒನ್ ಆರ್ ಟು, ಯಾಕಲ್ಲ ಅನ್ನಕ್ಕೆ ಇನ್ನೂ ಒಂದ್ ಪಾಯಿಂಟ್ ಕೂಡ ನನ್ನ ಹತ್ರ ಇಲ್ಲ. ಏನೋ ಏನ್ ಹೇಳ್ತಾರ, ಎ ಪರ್ಸನ್ ರೆಪ್ರೆಸೆಂಟಿಂಗ್ ಇಂಡಿಯಾ ಭಾರತ ಅನ್ನೋದು ಇವಾಗ ಎಂಟೈರ್ ವರ್ಲ್ಡ್ ಜಿ ಇದಕ್ಕೆ ಗೊತ್ತಾಗಿದೆ ಅಂದ್ರೆ ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ಮೋದಿ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತಾರೆ? ಪಪ್ಪು ಬಗ್ಗೆ ಏನ್ ಮಾತಾಡೋದಿಲ್ಲ, ಇಟ್ಸ್ ಎ ಕಾಮಿಡಿಯನ್. ಹಾಗಾದ್ರೆ ಕಾಂಗ್ರೆಸ್ ನಲ್ಲಿ ಯಾರು ಪ್ರಧಾನಿ ಆಗುವಂತಹ ಅಭ್ಯರ್ಥಿಗಳಿಲ್ವಾ ನಿಮ್ಮ ಪ್ರಕಾರ ಮೋದಿ ವಿರುದ್ಧ? ಯಾರಾದ್ರೂ ಒಬ್ರು ಸ್ಟ್ರಾಂಗ್ ಆಗಿ ನಿಲ್ಲಬಹುದು ಅಂತ ಅನ್ಸುತ್ತಾ ಯಾವ್ದಾದ್ರು ಒಂದು ಹೆಸರು ಹೇಳೋದಾದ್ರೆ ಇದಾರಾ ಇಲ್ವಾ? ನನ್ನ ಪ್ರಕಾರ ನಾವೀಗ ಹೆಂಗಿರೂ ಚಾಟಿಗೆ ಬಂದಿದ್ದೀವಿ, ಇಲ್ಲಿ ಕೇಳಿದ್ರೇನೆ ಯಾರು ಅಫ್ಕೋರ್ಸ್ ಯಾರು ಮೈಂಡಲ್ಲೇ ಇಲ್ಲ ಮ್ಯಾಮ್. ನಿಮ್ಗೆ ಯಾವ್ದಾರು ಇದ್ದಾರ? ನಮ್ಗೆ ಯಾವ್ದು ಅನ್ಸ್ತಾ ಇಲ್ಲ. ಈಗ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಬರುತ್ತೆ ಅನ್ಸುತ್ತೆ ಬಿಜೆಪಿ ಮತ್ತೆ JDS ಮೈತ್ರಿಗೆ? ಔಟ್ ಆಫ್ 28 ಕೂಡ ನಮ್ಗೆ ಆಗುತ್ತೆ. ಅಂದ್ರೆ ಕಾಂಗ್ರೆಸ್ಗೆ ಒಂದು ಸೀಟ್ ಕೂಡ ಬರಲ್ಲ ಅಂತ ಹೇಳ್ತಾರೆ. ಆ ತರ ಫೂಲಿಶ್ನೆಸ್ ಯಾರಿಗೂ ಮಾಡಕ್ ಹೋಗೋದಿಲ್ಲ ಮ್ಯಾಮ್. ಈಗ ಕರ್ನಾಟಕದಲ್ಲಿನ ಈಗ ಡಿಸೈಡ್ ಮಾಡಿದ್ದಾರೆ, ಓಕೆ, ನಾವು ಒಂದು ಸತಿ ಒಬ್ಬ ಮನುಷ್ಯ ತಪ್ಪು ಮಾಡ್ಬೋದು ಅಷ್ಟೇ, ಪದೇ ಪದೇ ಅವ್ನು ತಪ್ಪು ಮಾಡಕ್ಕೆ ಏನೋ ಒಪ್ಕೊಳ್ಳಲ್ಲ. ಈಗೇನಂದ್ರು ಆಲ್ ಫ್ರೀ ಫೆಸಿಲಿಟೀಸ್ ಕೊಡ್ತೀವಿ ಅಂತ ಕೊಟ್ಬಿಟ್ಟು ಕೊನೆಗೆ ಏನಾಗಿದೆ, ಕರ್ನಾಟಕ ಸಾಲದಲ್ಲಿ ಮುಳುಗಿದೆ ಅಲ್ವಾ? ಅಂತ ತಪ್ಪನ್ನ ನಾವು ದೇಶನವ್ರ ಕೈಲಿ ಕೊಡಕ್ ಮಾಡ್ತೀವ? ಖಂಡಿತವಾಗ್ಲೂ ಮಾಡೋದಿಲ್ಲ. ಗ್ಯಾರಂಟಿಗಳಿಂದ ಜನರಿಗೆ ಏನಾದ್ರೂ ಹೆಲ್ಪ್ ಆಗ್ತಿದ್ಯಾ? ಹೆಲ್ಪ್ ಆಗುತ್ತೆ ಯಾವಾಗ ಆಗುತ್ತೆ ಹೇಳಿ, ಅದರಿಂದ ನಮ್ಗೇನು ಬ್ಯಾಲೆನ್ಸ್ ಔಟ್ ಆಗ್ಬೇಕಂದ್ರೆ ಸಾಲ ಮಾಡ್ಬಿಟ್ಟು ಇನ್ನೊಬ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಏನೂ ಉಪಯೋಗ ಇಲ್ಲ ಅನ್ಸುತ್ತೆ. ಸೊ ಅದರಿಂದ ಉಪಯೋಗ ಪಡೆದವ್ರಿಗೂ ಸಮಾಧಾನ ಇಲ್ಲ. ಸೊ ಆಬ್ವಿಯಸ್ಲಿ ಐ ಡೋಂಟ್ ಥಿಂಕ್ ಸೋ. ಓಕೆ ಮೇಡಮ್, ತಮ್ಮ ಹೆಸರು? ನಿಮ್ಮ ಹೆಸರು? ನಾಗಶೀಲಾ. ಓಕೆ, ನೆಕ್ಸ್ಟ್ MP ಯಾರಾಗ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಎಲ್ರು ಹೇಳಿದ್ರು, ಬಟ್ ನನ್ಗೆ DK ಸುರೇಶ್ ಅವರು ಮಾಡಿದ್ದಾರೆ ಕೆಲ್ಸ ಅಂದ್ರೆ ಅವ್ರು ಏನ್ ಪ್ರಾಮಿಸ್ ಮಾಡಿದ್ದಾರೆ ಅದನ್ನೆಲ್ಲ ಅವರು ಮಾಡಿದ್ದಾರೆ ಅಂತ ನನಗ ಅನ್ಸತ್ತೆ. ಕೇಂದ್ರದಲ್ಲಿ BJP ಇರೋದ್ರಿಂದ ನಾವು ಇಲ್ಲಿ BJP ಬಂದ್ರೆ ನಮ್ಗೆ ಇನ್ನೊಂದ್ ಸ್ವಲ್ಪ ಹೆಲ್ಪ್ ಆಗತ್ತೆ, ಬಿಟ್ರೆ ಅವ್ರ ವಿರುದ್ಧ ನನ್ಗೇನು ಹೇಳೋದಿಲ್ಲ, ಯಾಕಂದ್ರೆ ಅವರು ಕೆಲಸ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ. DK ಸುರೇಶ್ ಅವರು ಕೆಲಸವನ್ನ ಮಾಡಿದ್ದಾರೆ, ಆದ್ರೆ ನಮ್ಗೆ ಪ್ರಧಾನಿ ಅಂತ ಬಂದ್ರೆ ಮೋದಿ ಅವರೇ ಬೇಕು ಅನ್ನೋ ನಿಮ್ದು. ಬದಲಾವಣೆ ಬಯಸ್ತಿದಾರ RR ನಗರದ ಜನ ಇರ್ಬೋದು? ಅಂದ್ರೆ ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತೆ ಪರ್ಸೆಪ್ಷನ್ಸ್, ಹೆಂಗೆ ಅಂತ ನೋಡ್ಬೇಕು ಎಲೆಕ್ಷನ್ ಆದ್ಮೇಲೆ ಗೊತ್ತಾಗತ್ತೆ. ಸರ್, ತಮ್ಮ ಹೆಸರು? ಸ್ವಾಮಿನಾಥ್ ಅಂತ ಹೇಳಿ. ನೆಕ್ಸ್ಟ್ MP ಯಾರಾಗ್ಬೇಕು ಅಂತ ಅನ್ಸುತ್ತೆ ಸರ್ ನಿಮ್ಗೆ? BJP ಅವರೇ ಬರ್ಬೇಕು ಮೇಡಮ್. ಯಾಕೆ BJP ಅವರೇ ಬರ್ಬೇಕು? BJP ಅವ್ರು ನೋಡಿ, ನಮ್ಮ ಮೋದಿ ಅವರು ಎಷ್ಟು ಇದನ್ನ ಮಾಡ್ತಾ ಇದ್ದಾರೆ. ಈಗ ನೋಡಿ, ಅಂತ ಮುಸ್ಲಿಂ ಕಂಟ್ರಿಗೆ ಹೋಗಿ
ನಮ್ಮ ಹಿಂದೂ ಟೆಂಪಲ್ ಇವತ್ತು ಓಪನ್ ಮಾಡಿದ್ದಾರೆ ಅಂದರೆ ನಾವೆಲ್ಲ ನಿಜವಾಗ್ಲೂ ಭಾಳ ಒಂದು ಯಾವುದೋ ಒಂದು ಪುಣ್ಯಫಲದಿಂದ ನಾವು ಈ ಭಾರತ ದೇಶದಲ್ಲಿ ಜನಿಸಿದ್ದೀವಿ ಅಂತ ಹೇಳ್ಬೋದು. ಎಷ್ಟು ವರ್ಷದಿಂದ ನಮ್ಮ ಹಿಂದೂಗಳಿಗೆ ಯಾವ ಥರವಾದಂಥ ಒಂದು ಮಂದಿರ ಆಗಲಿ ಇದಾಗಲಿ ಔಟ್ಸೈಡ್ ಅದು ಮುಸ್ಲಿಂ ಏರಿಯಾದಲ್ಲಿ ಇರಲಿಲ್ಲ, ಇವತ್ತು ಇದು ವರ್ಲ್ಡ್ ಫೇಮಸ್ ಆಗ್ತಾ ಇದೆ. ಖಂಡಿತವಾಗೂ ಅವರು ಮಹಾಪುರುಷ ಅಂತ ಹೇಳಿದ್ರು ಏನು ತಪ್ಪಾಗಲ್ಲ, ಖಂಡಿತವಾಗೂ ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನೀವು ಮೋದಿ ಅವರಿಗೋಸ್ಕರ ಅಂತ ಹೇಳಿದ್ರಿ, ಬಟ್ ಕೆಲವೊಂದ್ಸಲ ಚುನಾವಣೆ ಅಂತ ಬಂದಾಗ ಕ್ಯಾಂಡಿಡೇಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಈಗ ಯಾವುದೇ ಒಂದು ಪಕ್ಷ ಅಂತ ಹೇಳಿ ನೋಡಿ ಓಟ್ ಹಾಕೋದಕ್ಕೂ ಆಗಲ್ಲ ಅಲ್ವಾ ಸರ್? ಆದರೆ ಇಲ್ಲಿ ಯಾರು ನಮಗೆ ಕೆಲಸ ಮಾಡ್ತಾರೆ, ಯಾರು ಇದು ಅನ್ನೋದು ನಾವು ಜಡ್ಜ್ ಮಾಡೇ ನಾವು ಓಟ್ ಹಾಕೋದು. ಸುಮ್ಮನೆ ಕಣ್ಣು ಮುಚ್ಕೊಂಡು ಏನು ನಾವು ಓಟ್ ಹಾಕೋಂಥ ಪರಿಸ್ಥಿತಿ ನಮಗಿಲ್ಲ. ಆದ್ದರಿಂದ ನಾವು ಈ ಸತಿ ನಾವು ಬಿ ಜೆ ಪಿ ಇವರಿಗೆ ಕೊಡಬೇಕು, ನಾವು ಮೋದಿಯ ಒಂದು ಕೈನ ಸ್ಟ್ರೆಂತ್ ಮಾಡಬೇಕು ಅನ್ನೋದೇ. ಇಲ್ಲಿ ನೋಡಿ ಎಷ್ಟು ವರ್ಷ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ. ನಮಗೆ ಇಲ್ಲಿ ಓಡಾಡೋದಕ್ಕೆ ಒಂದು ರೋಡ್ ಇಲ್ಲ, ನಮ್ಮ ಏರಿಯಾಕ್ಕಂತೂ ಬಸ್ ಅಂತೂ ಬರದೇ ಇಲ್ಲ. ನಮಗೆ ಬರ್ತಾ ಇದ್ದ ಬಸ್ಗಳೆಲ್ಲ ರೋಡ್ ಇಲ್ಲ ಬರಲ್ಲ ಅಂತ. ನಾವು ಹೆಚ್ಚು ಕಮ್ಮಿ 1/2 ಕಿಲೋಮೀಟರ್ ನಡ್ಕೊಂಡು ನಾವು ಬಸ್ಗೆ ಹೋಗ್ಬೇಕು. ಆಮೇಲೆ ಈಗಾಗಲೇ ನೀರಿಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ. ಅವ್ರಿಗೆ ಮಾಡೋದು, ನಾವು MLA ಸಾಹೇಬಪ್ಪ ಭಾಳ ಒಳ್ಳೆಯವರೆಲ್ಲ ಮಾಡಿದ್ರು, ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಗ್ರ್ಯಾಂಟೇ ಕೊಡೋದಿಲ್ಲ, ಅವ್ರು ಮಾಡಿದ ಕೆಲಸಗಳೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಹೀಗಾದರೆ ನಾವು ಹೇಗೆ ಈ ನಗರದಲ್ಲಿ ನಾವು ಇರಬೇಕು? ಈಗ ಬಿಜೆಪಿಯಿಂದ CP ಯೋಗೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಹಾಗೆ ಡಾಕ್ಟರ್ CN ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ಯಾರಾದ್ರೆ ಉತ್ತಮ ಅಂತ ಅನ್ಸುತ್ತೆ ನಮಗೆ? ಡಾಕ್ಟರ್ ಮಂಜುನಾಥ್ ಆದ್ರೆ ನಿಜವಾಗ್ಲೂ ಬಹಳ ಅನುಕೂಲ, ಒಳ್ಳೆ ಮನುಷ್ಯ. ಅವರು ಎಷ್ಟು ಸೇವೆ ಮಾಡಿದಾರೆ ಮೆಡಿಕಲ್ ಇದ್ರೊಳಗೆ, ಖಂಡಿತ ಅಂತ ವ್ಯಕ್ತಿ ಬರ್ಬೇಕು. ಪ್ರೆಸೆಂಟ್ ಏನು MP ಇದಾರೆ DK ಸುರೇಶ್ ಅವರು, ಅವ್ರ ಕೆಲಸಗಳನ್ನ ಮಾಡಿದಾರ ಹೇಗೆ ಸರ್? ಇಲ್ಲ, ನಮ್ಗೆ ಅನ್ನಿಸ್ದಾಗ ಅವ್ರು ಏನು ಮಾಡಿಲ್ಲ, ನಮಗೆ ಬಹಳ ತಾರತಮ್ಯ ಮಾಡಿಬಿಟ್ಟಿದ್ದಾರೆ. ನಮ್ಮ BML ಲೇಔಟ್ಗೆ ಅವ್ರು ಯಾವ ತರವಾದಂಥದ್ದು ಹೆಚ್ಚಿಗೆ ಅಷ್ಟೊಂದು ಮಾಡಿಲ್ಲ. ಮೇಡಮ್, ಈಗ MP ಎಲೆಕ್ಷನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ ಬರಬಹುದು ಹಾಗಾದ್ರೆ? ನಮಗೆ MP ಎಲೆಕ್ಷನ್ನಲ್ಲಿ ಮ್ಯಾಕ್ಸಿಮಮ್ಮು BJPಗೆ ಬರುತ್ತೆ ಮೇಡಮ್, ಖಂಡಿತವಾಗೂ ಅವ್ರಿಗೆ ಬರುತ್ತೆ. ಸರ್, ತಮ್ಮ ಹೆಸರು? ನನ್ನ ಹೆಸರು ಪ್ರಭುದೇವ್ ಅಂತ. ಈಗ MP ಎಲೆಕ್ಷನ್ ಬರ್ತಾ ಇದೆ, ಸೊ ಎಲ್ಲ ನಮ್ಮ ಹತ್ರನೇ ಇರುತ್ತೆ ಆಯ್ಕೆ ಮಾಡೋದು. ಸೊ ಹಾಗಾಗಿ ಯಾರು MP ಆದರೆ ಬೆಸ್ಟ್ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಮೇಡಮ್, ನನ್ನ ಪ್ರಕಾರ ನಮ್ಮ ದೇಶದಲ್ಲಿ 543 ಸೀಟ್ ಇದೆ ಲೋಕಸಭಾ ಸೀಟು. ನಾನು ಹೇಳೋದು 543 ಸೀಟಲ್ಲೂ ಮೋದಿನೇ ಕಂಟೆಸ್ಟ್ ಮಾಡ್ತಾ ಇರೋದು. ಬೇಸಿಕ್ ಅಲ್ಲಿ ಹೋಗುತ್ತೆ, ನಾವು ವೋಟ್ ಇಲ್ಲಿ ಕ್ಯಾಂಡಿಡೇಟ್ ಯಾರು ಅಂತ ಯಾರು ನೋಡೋಕ್ಕೆ ಹೋಗ್ತಾ ಇಲ್ಲ. ಈಗ ಮೋದಿ ಬರಬೇಕಷ್ಟೇ, ಇಲ್ಲಿ XY Z ಮುಖ್ಯನೇ ಅಲ್ಲ ನನ್ನ ಪ್ರಕಾರ. ಯಾಕೆ ಬರಬೇಕು ಸರ್? ಯಾಕೆ ಬರಬೇಕಾ ಮೇಡಮ್? ಎಷ್ಟು ಹೇಳ್ಬೋದು ಮೇಡಮ್ ಅವ್ರ ಬಗ್ಗೆ? ಏನಿಲ್ಲ, ನಿನ್ನೆ ಮೊನ್ನೆ ಇತ್ತೀಚೆಗೆ ಆಗಿರೋ ಹೇಳ್ಬಿಡ್ತೀನಿ. ಇಸ್ರೇಲಿ ಬೇಹುಗಾರಿಕೆ ಮಾಡಿದ್ರು ಅಂತ ಕತಾರಲ್ಲಿ 8 ಜನಕ್ಕೆ ಗಲ್ಲು ಶಿಕ್ಷೆ ಆಗಿತ್ತು. ಆ ಗಲ್ಲು ಶಿಕ್ಷೆ ಆಗಿರೋರ್ನ, ಜೈಲಲ್ಲಿ ಇದ್ದವ್ರನ್ನ, 18 ತಿಂಗಳು ಇದ್ದವ್ರನ್ನ ಯಾವುದಾದ್ರೂ ರಾಜತಾಂತ್ರಿಕ ಮಾರ್ಗದಲ್ಲಿ ಅವ್ರನ್ನ ಬಿಡಿಸ್ಕೊಂಡು ಇವತ್ತು ಬಂದಿದ್ದಾರೆ ಅಂದರೆ ಈಸ್ ಇಟ್ ಆರ್ಡಿನರಿ ರೀತಿ ಗ್ರೇಟ್ ಅಚೀವ್ಮೆಂಟ್. ಅದು ಅಭಿನಂದನ್ ಕರ್ಕೊಂಬಂದ್ರು ಪಾಕಿಸ್ತಾನದಲ್ಲಿ ಅವರು ಬಿದ್ದಾಗ, ಅವ್ರು ಒಬ್ಬ ಮನುಷ್ಯನ ಕರ್ಕೊಂಬಂದ್ರು ಅಂದರೆ ಹೆಂಗೆ ವಾರ್ನ್ ಮಾಡಿದ್ದಾರೆ ಅಂತ ನಾವು ಊಹೆ ಮಾಡ್ಬೋದು. 24 ಅವರ್ಸಲ್ಲಿ ಅವ್ರನ್ನ ಕರ್ಕೊಂಬಂದ್ರು, ಏನು ಹೇಳಿರ್ಬೋದು ಅವರು? ಅವರೇ ತಂದು ವಾಗಾ ಬಾರ್ಡ್ರಲ್ಲಿ ಕಬ್ಬಿಟ್ಟು ಹೋದರು. ಇದೆಲ್ಲ ಅಚೀವ್ಮೆಂಟ್ಸ್ ಅಲ್ವಾ ಮೇಡಮ್? ಇಸ್ ನಾಟ್ ಎನ್ ಆರ್ಡಿನರಿ ಥಿಂಗ್. ಏನು ಮಾಡಿಲ್ಲ ಹೇಳಿ, ರಾಮ ಮಂದಿರ ಮಾಡಿದ್ರು, 500 ವರ್ಷ ಇತಿಹಾಸ ಇದೆ ಅದಕ್ಕೆ. 500 ವರ್ಷ ಆದಮೇಲೆ ಯಾರೂ ಮಾಡೋಕ್ಕಾಗಿಲ್ವಾ? ಇದೇ ಕಾಂಗ್ರೆಸ್ನವರು 20 ಜನ ಅಡ್ವೊಕೇಟ್ಸ್ ಇಟ್ಟಿದ್ರು, ಇನ್ಕ್ಲೂಡಿಂಗ್ ಕಬೀಲ್ ಸಿಬಾಲಿಂದ ಹಿಡಿದು ಎಂತೆಂಥವ್ರನ್ನೂ ಇಟ್ಟರು ಅದಾಗಬಾರ್ದು ಅಂತ. ಆದರೆ ಕೊನೆಗೆ ಏನಾಯಿತು? ಸತ್ಯಕ್ಕೆ ಜಯ, ರಾಮನಿಗೆ ಜಯ, ನಮ್ಮ ಹಿಂದೂಸ್ಗೆ ಜಯ. ಈಗ ರಾಮ ಮಂದಿರದ ಬಗ್ಗೆನೂ ಒಂದು ಆರೋಪ ಮಾಡ್ತಿದ್ದಾರೆ, ಇನ್ನೂ ಕೂಡ ಕಟ್ಟಡ ನಿರ್ಮಾಣ ಕಾಮಗಾರಿ ಪೂರ್ಣ ಆಗಿರಲಿಲ್ಲ, ಅಷ್ಟೊಳಗಾಗಿ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಲೋಕಸಭಾ ಚುನಾವಣೆ ಹತ್ರದಲ್ಲಿ ಇರೋದ್ರಿಂದ ತರಾತುರಿಯಲ್ಲಿ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ನವರ ಆರೋಪ. ಮೇಡಮ್, ಅವ್ರು ಇರೋದೇ ಆರೋಪ ಮಾಡೋಕ್ಕೆ ಮೇಡಮ್, ಎಲ್ಲದಕ್ಕೂ ಆರೋಪ ಮಾಡ್ತಾರೆ. ಮೋದಿ ಸೂಟ್ ಹಾಕೊಂಡಿದ್ದಾರೆ, 200 ರೂಪಾಯಿ ಸೂಟು ಅಂತ ವಾದ ಮಾಡ್ತಾ ಇದ್ದಾರೆ. ಅವ್ರಿಗೆ ಇರೋದೇ ಇದೇ ಕೆಲಸ, ಅವ್ರಿಗೆ ವಾದ ಮಾಡೋದೇ ಕೆಲಸ. ಎಲ್ಲ ಸುಳ್ಳು ಆರೋಪ, ಅದೆಲ್ಲ ಯಾರೂ ನಂಬಾರ್ದು. ಎಂತೆಂಥ ಸೆಲೆಬ್ರಿಟೀಸ್ ಇವಾಗ ಇಂಡಿಯಾನಲ್ಲಿ, ಯಾರು ರಿಚೆಸ್ಟ್ ಮ್ಯಾನು ಮುಖೇಶ್ ಅಂಬಾನಿಯಿಂದ ಹಿಡಿದು ನಾವೇ ನೋಡಿದ್ವಿ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ, ಎಂತೆಂಥ ಅವ್ರು ಅಟೆಂಡ್ ಮಾಡಿದ್ರು ಮೇಡಮ್, ಅವರೆಲ್ಲ ಸುಮ್ಮನೆ ಬಂದ್ಬಿಡ್ತಾರ? ಒಳ್ಳೆ ಕೆಲಸ ಆಗಿದೆ, 500 ವರ್ಷದ ಇತಿಹಾಸನ ಸೃಷ್ಟಿ ಮಾಡಿದ್ರು. ಮೋದಿ ಇಲ್ಲದೆ ಇದ್ದರೆ ಇದಾಗ್ತಾ ಇರಲಿಲ್ಲ. ಇದೇ ನಮ್ಮ UPA ಸರ್ಕಾರ ಇತ್ತು ಅಂತ ಇಟ್ಕೊಳ್ಳಿ, ಇದೇ ಜಜ್ಮೆಂಟ್ ಬಂದಿತ್ತು ಅಂತಲೇ ಇಟ್ಕೊಂಬಿಡಿ. ಸುಪ್ರೀಂ ಕೋರ್ಟಲ್ಲಿ ಮಾಡ್ತಿದ್ರಾ ಮೇಡಮ್ ಇವರು?
ಮಾಡ್ತಿರ್ಲಿಲ್ಲ, ಏನೋ ನೆಪ ಹೇಳಿರೋರು. ಇವ್ರೇನು ಹೇಳ್ತಾರೆ, ರಾಮ ಮಂದಿರ ಮಾಡೋ ಬದಲು ಆ ದುಡ್ಡನ್ನೇ ಬೇರೆ ಯಾವುದಕ್ಕಾದರೂ ಖರ್ಚು ಮಾಡ್ಬೋದಾಗಿತ್ತು. ಹೌದಾ ಸ್ವಾಮಿ? ಈಗ 5 ಎಕರೆ ಮುಸ್ಲಿಮ್ಸ್ಗೆ ಅಲ್ಲಿ ಅಯೋಧ್ಯೆಯಲ್ಲಿ ಕೊಟ್ಟಿದ್ದಾರೆ. ಈಗ ಅವರು ಭಾಳ ದುಡ್ಡು ಖರ್ಚು ಮಾಡಿ ಒಂದು ಮಸೀದಿ ಕಟ್ತಾ ಇದ್ದಾರೆ, ಅದನ್ನೂ ನಾವು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀವಿ. ಅವ್ರಿಗೂ ಹಂಗೆ ಹೇಳ್ರಪ್ಪ, ಮಸೀದಿ ಕಟ್ಟಬೇಡಿ, ಏನಾದರೂ ಒಂದು ಎಜುಕೇಷನ್ನು ಡೆವಲಪ್ಮೆಂಟ್ಗೋ ದುಡ್ಡು ಕೊಡಿ ಅಂತ ಅವ್ರಿಗೂ ಹೇಳ್ಬಿಡಿ. ಇವ್ರು ಹಿಂದೂಸ್ ಮಾಡಿದ್ರೆ ತಪ್ಪು, ಅವ್ರು ಮಾಡಿದ್ರೆ ಸರಿನಾ? ಇವ್ರಿಗೆ ಓಲೈಕೆ ರಾಜಕಾರಣ ಅಂತ ಹೇಳ್ತೀವಿ. ರಾಜಕಾರಣ ಮೇಡಮ್ ಅಷ್ಟೇ, 24 or 26 ಪಾರ್ಟಿ ನನಗೆ ಗೊತ್ತಿರೋಂಗೆ ಒಂದು ಕಮ್ಯುನಿಟಿ ಹಿಂದೆ ಬಿದ್ದುಬಿಟ್ಟಿದೆ. ಹಿಂದೂಸ್ಗೆ ಅಂತ ಇರೋದು ಒಂದೇ ಪಕ್ಷ ಮೇಡಮ್, ಅದು ಹೋದ್ರೆ ಆಮೇಲೆ ನಮಗೆ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಇಷ್ಟೆಷ್ಟು ಸೀಟ್ ಯಾರ್ಯಾರಿಗೆ ಬರ್ಬೋದು ಸರ್? ಮೇಡಮ್ 28 ಸೀಟು ಬರುತ್ತೆ ಬಿಜೆಪಿಗೆ, ಡೌಟೇ ಬೇಡ. ಯಾರು ಇದು ಈ ಗ್ಯಾರಂಟಿಗಳು ಏನು ವರ್ಕೌಟ್ ಆಗಲ್ಲ ಮೇಡಮ್, ಅದೇನಿದ್ರು ಸ್ಟೇಟ್ಗೆ ಸೀಮಿತವಾಗಿರುತ್ತೆ. ನೀವು ಸಿ ಎನ್ ಮಂಜುನಾಥ್ ಅಂತ ಹೇಳಿದ್ರಿ, ಅವ್ರಿಗಿಂತ ಕ್ಯಾಂಡಿಡೇಟ್ ಬೇಕಾ ಮೇಡಮ್? ಓಲಿ ಕ್ಯಾಂಡಿಡೇಟ್ ವಿಷಯಕ್ಕೆ ಬಂದ್ಬಿಡೋಣ, ಮೋದಿ ಬೇಡಪ್ಪ. ಈ ಉತ್ತರ ಬೆಂಗಳೂರು ಉತ್ತರಕ್ಕೆ ರೂರಲ್ಗೆ ಮಂಜುನಾಥ್ ಅಂತ ಹೆಸರು ಬಂದಿದೆ, ಅವರು ದೇವರು. ದೇವರು ಮೇಡಮ್, ಜಯದೇವ ಹಾಸ್ಪಿಟ್ಲ್ಗೆ ಹೋಗಿ ಅವ್ರ ಸ್ಟಾಫು ದೇವರು ಅಂತಲೇ ಕರೆಯೋದು ಅವ್ರನ್ನ. ಅಂಥದಕ್ಕಿಂತ ಕ್ಯಾಂಡಿಡೇಟ್ಗಿಂತ ಬೇಕಾ ಮೇಡಮ್? ಸೊ 28 ಬರುತ್ತೆ, ಯಾವ ಸಂಶಯನೂ ಬೇಡ. ಎಲ್ಲರೂ ಸುಮ್ಮನೆ ಏನೋ ಪ್ರಚಾರ ಮಾಡ್ತಾ ಇದ್ದಾರೆ, ಮಾಡ್ಕೊಳ್ಳಿ, ಖಂಡಿತ 28 ಬರುತ್ತೆ ಮೇಡಮ್. ಸರ್ ತಮ್ಮ ಹೆಸರು? ರಾಮಮೂರ್ತಿ ಅಂತ. ನೆಕ್ಸ್ಟ್ ಯಾರು ಸಂಸದರಾಗಬೇಕು ಸರ್, ಯಾವ ಪಕ್ಷದಿಂದ? ಇಲ್ಲ, ಇವ್ರು ಹೇಳಿದ್ದನ್ನೇ 90% ರಿಪೀಟ್ ಮಾಡಬೇಕಾಗತ್ತದೆ. ಮೋದಿನೇ ಬರಬೇಕು. ಈಗ ನೋಡಿ, ಅಟ್ಪಿಸಿ ನೋಡಿ, ಇವಾಗ ಮೋದಿ ಇಲ್ಲಿದೆ ಅಂತಾರೆ, ದುಬಾಯಲ್ಲಿದ್ದಾರೆ. ದುಬಾಯಿ 90% 99% ಮುಸ್ಲಿಂ ಕಂಟ್ರೀಸ್ ಅದು. ಈಗ ಅಲ್ಲಿ ಹಿಂದೂ ದೇವಾಲಯ 27 ಎಕರ, ಸುಮ್ಮನೆ ಸಣ್ಣ ಪಟ್ಟಲ್ಲ, 27 ಎಕರದಲ್ಲಿ ದೇವಾಲಯ. ಇವತ್ತು ಇನಾಗ್ರೇಷನ್ ಹೋಗಿದ್ದಾರೆ ಅಲ್ಲಿಗೆ. ಅಲ್ಲಿ ಹೋಗಿ ಮಾತಾಡ್ತಾರೆ, ಎಲ್ ಇಂಡಿಯಾದಲ್ಲಿರೋ ಸೌತ್ನಲ್ಲಿ ಎಲ್ಲ ಲ್ಯಾಂಗ್ವೇಜ್ ನೀವು ಲೈವ್ ನೋಡಿದಾರೋ ಗೊತ್ತಿಲ್ಲ, ನಾನು ನೋಡಿದ್ದೀನಿ. ನಾನು ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಹಿಂದಿ ಎಲ್ಲ ಭಾಷೆಯಲ್ಲಿ ಮಾತಾಡ್ತಾರೆ. ಅಲ್ಲಿ ಅಲ್ಲಿ ಜನಗಳು ವೆಲ್ಕಮ್ ಮಾಡಿರೋದು ನೋಡಿದ್ರೆ, ಈ ಇಂಡಿಯಾ ವರ್ಲ್ಡಲ್ಲಿ ಈ ಥರ ಒಂದು ವೆಲ್ಕಮ್ ಬೇರೆ ಕಂಟ್ರಿನಲ್ಲಿ ಬೇರೆ ಪ್ರೇಮಿಸ್ಟ್ಗಳ ಥರ ಮಾಡಿದಾರ ಅಲ್ಲಿ ಅಂತೂ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಕೊಟ್ಟಿರೋ ಹೇಳಿರೋ ಮಾತುಗಳು ಒಂದು ಇಂಪ್ಲಿಮೆಂಟ್ ಮಾಡಿಲ್ಲಮ್ಮ. 200 ಯೂನಿಟ್ ಕೊಡ್ತೀನಿ ಅಂತಂದ್ರೆ ಎಲ್ಲಿ ಕೊಟ್ಟಿದ್ದಾರೆ ನಮ್ಗೆ? 200 or 11 ಯೂನಿಟ್ ಯಾವುದೇ ಗ್ಯಾರಂಟಿ ಸಿಗ್ತಾ ಇಲ್ವಾ ಸರ್? ಹಾಗಾದ್ರೆ ಮೇಡಮ್, 200 ಯೂನಿಟ್ ಫ್ರೀ ಅಂತಂದ್ರೆ ನನಗೆ 212 ಹೋಗಿದೆ, 200 ಯೂನಿಟ್ ಲೆಸ್ ಮಾಡಿಬಿಟ್ಟೆ, 12 ಯೂನಿಟ್ಗೆ ನೀವು ಬಿಲ್ ಹಾಕಿ ಬೇಡ ಅಂತನಲ್ಲ, ಅದು ಇಲ್ವೇ ಇಲ್ಲಲ್ಲ. ಆಮೇಲೆ ಮಹಿಳಾದೇನೋ ಕೊಡ್ತೀನಿ ಅಂತಂದ್ರೆ ಅದು ಇಲ್ವೇ ಇಲ್ಲ, ಅದು ಇಲ್ವೇ ಇಲ್ಲಲ್ಲ, ಯಾವ್ದು ಇಲ್ವೇ ಇಲ್ಲಲ್ಲ, ಯಾವುದು ತಲುಪ್ತಾ ಇಲ್ಲ. ಹಾಗಾದ್ರೆ ಗ್ಯಾರಂಟಿಗಳು ಸ್ಪೆಷಲಿ ನಮಗೆ ನಂತರ ಮಿಡಲ್ ಕ್ಲಾಸ್ ಪೀಪಲ್ಗೂ ಯಾವುದು ತಲುಪ್ತಾನೆ ಇಲ್ಲ ಅಲ್ಲಿಗೆ. ಇಲ್ಲಿ ನೋಡಿ, ಇಲ್ಲಿಗೆ ಇಲ್ಲಿ ಮುಂದತ್ತಮ್ ಇರುವಾಗ ಏನೇನೆಲ್ಲ ರೋಡ್ ಇಂಪ್ಲಿಮೆಂಟ್ ಮಾಡಿದ್ದಾರೆ ಇವರು, ವಿನ್ ಆದ ಮದ್ಮೇಲೆ ಎಲ್ಲ ರೋಡು ಹಂಗೆ ನಿಂತು ಹೋಗ್ಬಿಟ್ಟಿದೆ. ಇವ್ರಿಗೆ 160 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿರೋದನ್ನ ಅವ್ರು ಬೇರೆ ಕಡೆಗೆ ಬೆಳೆಸ್ಕೊಂಬಿಟ್ಟಿದ್ದಾರೆ. ಇದು ಯಾವ ನ್ಯಾಯ ಅದು? ಏನು ಮುನ್ರತ್ನ ಮಾಡಿದ್ದಾರೆ ಸರ್? ಮುನ್ರತ್ನ ಬಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಕಾಲಿಲ್ಲಿ ಹೋಗಿ ಬಿದ್ದಿದ್ದಾರೆ. ಇದು ಮೀಡಿಯಾಗೆ ಬಂದಿದೆ, ನೀವು ನೋಡಿದ್ರೆ ಟಿವಿನಲ್ಲಿ ನಾನು ನೋಡಿದ್ರಿ, ಪಬ್ಲಿಕ್ ಕೇಳ್ತಾವ್ರೆ. ಒಂದು ಮಿನಿಸ್ಟರ್ ಆಗಿ MLA ಆಗಿ ಅವ್ರ ಹತ್ರ ಕಾಲಿಗೆ ಬೀಳ್ತಾರೆ. ನನಗೋಸ್ಕರ ಬೀಳಲಿಲ್ಲ, ನನಗೆ ಓಟ್ ಹಾಕಿದ್ರೆ ನನ್ನ ಕ್ಷೇತ್ರ ಜನಗಳಿಗೋಸ್ಕರ ಬಿದ್ದಿದೆ ಅಂತಂದ್ರೆ, ಇದಕ್ಕಂತ ಬೇರೆ ಒಳ್ಳೆ ಮನುಷ್ಯ ಬೇಕಮ್ಮ, ಅವರೇ ಬರಬೇಕು. ಸೊ ಈಗ ಓಕೆ, BJP ಇಂದ CP ಯೋಗೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಜೊತೆಗೆ ಡಾಕ್ಟರ್ CN ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ಯಾರಾದ್ರೆ ಬೆಸ್ಟ್ ಅಂತ ಅನ್ಸುತ್ತೆ? ಇಬ್ಬರು ದಿ ಬೆಸ್ಟ್, ಯಾಕಂದ್ರೆ CN ಮಂಜುನಾಥ್ ಅವರು ಬಹಳ ಅದ್ಭುತ ಡಾಕ್ಟರ್. ಅವರು ಮಾಡಿರುವಂತಹ ಒಂದು ಸೇವೆ, ಉತ್ತಮವಾದ ಸೇವೆ, ಯಾರು ಮಾಡಿಲ್ಲ ಅಂತ ಒಬ್ಬ ವ್ಯಕ್ತಿ ಬಂದರು ಉತ್ತಮನೇ. ಯೋಗೇಶ್ವರ್ ಸರ್ ಅವರು ಉತ್ತಮರೇ, ಏನು ತೊಂದರೆ ಇಲ್ಲ. ಓಕೆ, ಕಾಂಗ್ರೆಸ್ ಒಂದು ನಂಬಿಕೆಯಲ್ಲಿದೆ, ಈ ಬಾರಿ ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ ನಾವೇ ಗೆಲ್ತೀವಿ, DK ಸುರೇಶ್ ಅವರೇ ಗೆಲ್ತಾರೆ ಅಂತ. ಆಕ್ಚುಲಿ DK ಸುರೇಶ್ ಅವ್ರು ಮಾಡಿದರೆ ಕೆಲಸ, ಬಟ್ ಈಗ ವೇವ್ ಬಂದ್ಬಿಟ್ಟು ಮೋದಿ ವೇವ್ ಇರೋದು, ಯಾಕಂದ್ರೆ ಕಾಂಗ್ರೆಸ್ ಮೋದಿ ವೇವ್ ಇಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಅಂತ ನೀವ್ ಹೇಳ್ತಾರೆ. ಹೌದು, ಖಂಡಿತವಾಗ ಆಗುತ್ತೆ. ಬಟ್ ಕೆಲವೊಂದ್ಸಲ ಮತದಾರರು ಅಭ್ಯರ್ಥಿಗಳನ್ನ ನೋಡಿ ಕೂಡ ಓಟ್ ಹಾಕ್ತಾರಲ್ವಾ ಸರ್? ಹಾಕ್ತಾರೆ, ಕೆಲವೊಮ್ಮೆ ಹಾಕ್ತಾರೆ, ಆ ತರ ಉದಾಹರಣೆಗಳು ಬಹಳಷ್ಟು ನಡೆದಿವೆ. ಬಟ್ ಈ ಸಲ ಏನೇ ಆದರೂ ಕರ್ನಾಟಕದಲ್ಲಿ ಸ್ವೀಪ್ ಆಗಿ 28 ಲೋಕಸಭಾ ಕ್ಷೇತ್ರವನ್ನು BJP
ಪಡ್ಕೊಳ್ಳೋ ಚಾನ್ಸಸ್. ಬಿಜೆಪಿ ಮತ್ತೆ ಜೆಡಿಎಸ್ ಏನ್ ಮೈತ್ರಿ ಮಾಡ್ಕೊಂಡಿದ್ದಾರೆ ಅವ್ರೇ ಗೆಲ್ತಾರೆ. ಹೌದು, ಖಂಡಿತವಾಗಿ. ಹಾಗಾದ್ರೆ ಈಗ ಬೆಂಗಳೂರು ರೂರಲ್ ಗೆ ಬಂದ್ರೆ ಯಾರೇ ಬಿಜೆಪಿ ಅಭ್ಯರ್ಥಿ ಆಗಿದ್ರು ಕೂಡ ಗೆಲ್ತಾರೆ ಅನ್ನೋ ನಿಮ್ಮ ಅಭಿಪ್ರಾಯ? ಇಲ್ಲ, ಆತರ ಏನಿಲ್ಲ, ಯಾಕಂದ್ರೆ ಡಿ ಕೆ ಸುರೇಶ್ ಅವರು ಬಹಳ ಅಭಿವೃದ್ಧಿ ಮಾಡಿದ್ದಾರೆ ಅವ್ರವ್ರ ಕೆಲವು ಕ್ಷೇತ್ರದಲ್ಲಿ. ಹಾಗಾಗಿ ಅವರು ತುಂಬಾ ಅವರು ಡೆಡಿಕೇಟೆಡ್ ಆಗಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆನು. ಬಟ್ ಅದೇ ತರ ಬಿಜೆಪಿ ಅವರು ಇನ್ನ ಚೆನ್ನಾಗಿ ಉತ್ತಮವಾಗಿ ಮಾಡ್ಬೇಕು, ಮಾಡಿದಾಗ ಅವ್ರಿಗೂ ಫಲ ಸಿಗುತ್ತೆ. ಅಂದ್ರೆ ಅಭ್ಯರ್ಥಿ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನೀವು ಹೇಳ್ತಿದ್ದೀರಾ? ಖಂಡಿತ, ನಿಜ, ಖಂಡಿತ. ಅಂದ್ರೆ ಡಿ ಕೆ ಸುರೇಶ್ ಅವರಿಗೆ ಪ್ರಬಲ ಸ್ಪರ್ಧಿಯನ್ನ ಹಾಕಂತಹ ಸಂದರ್ಭದಲ್ಲಿ ಮಾತ್ರ ಚಾನ್ಸ್ ಇದೆ ಅಂತ? 100% ಪ್ರಧಾನಿ ಯಾರಾಗ್ಬೇಕು ಅನ್ನೋ ವಿಚಾರಕ್ಕೆ ಬಂದ್ರೆ ಅವರು ಅಲ್ಟಿಮೇಟ್, ಬೇರೆ ಯಾರು ಇಲ್ಲ, ನರೇಂದ್ರ ಮೋದಿ ಜೀನೇ ಆಗ್ಬೇಕು. ಯಾಕೆ ಸರ್ ನರೇಂದ್ರ ಮೋದಿ ಅವರೇ ಆಗ್ಬೇಕು, ಕಾಂಗ್ರೆಸ್ ನಿಂದ ಯಾರು ಬೇಡವಾ? ಹೇಗೆ ಕಾಂಗ್ರೆಸ್ ಅವರು ಇವತ್ತಿನವರೆಗೂ ಯಾರು ಕೇಂದ್ರ ಆಡಳಿತದಲ್ಲಿ ಮಾಡಿದರೆ ಯಾರು ಅಂತ ಉತ್ತಮವಾದ ಆಡಳಿತ ನಡೆಸಿಲ್ಲ. ಇವ್ರು ಮಾಡಿರುವಂಥ ಒಂದೊಂದೂ ಇವತ್ತವರೆಗೂ ಇನ್ನು ಮುಂದೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ನೀವು ಹೇಳಿದ್ರಿ ಬಿಜೆಪಿ ಅಲೆ ಇದೆ, ಸೊ ಅದರಿಂದ ಬಿಜೆಪಿ ಬರುತ್ತೆ, 28 ಸೀಟ್ಗಳನ್ನ ಗೆಲ್ಲುತ್ತೆ ಅಂತ. ಬಟ್ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಇದು ಲೆಕ್ಕಾಚಾರ ಎಲ್ಲ ಉಲ್ಟಾ ಆಗಿತ್ತಲ್ಲ ಸರ್? ಹಾ, ಅದೇ ಇವರು ಕೊಟ್ಟಂತ ಆಶ್ವಾಸನೆಗಳು ಇವೆಲ್ಲ, ಬಟ್ ಯಾವ್ದು ಇವ್ರು ಈಡೇರಿಸಕ್ ಆಗಿಲ್ಲ. ಪಾಪ ಕೆಲವೊಂದು ಮಾಡಕ್ ಹೋಗ್ತಾ ಇದಾರೆ, ಆದ್ರೆ ಕೆಲವೊಮ್ಮೆ ಅವ್ರ ಕಡೆ ಅವರೇ ಕಾಲು ಎಳಿತಾ ಇದಾರೆ, ಹಾಗಾಗಿ ಕಷ್ಟ ಆಗ್ತಾ ಇದೆ. ನೀವು ಹೇಳೋ ಪ್ರಕಾರ ಆಶ್ವಾಸನೆಗಳನ್ನ ಕೊಟ್ರು, ಸೊ ಹಾಗಾಗಿ ಜನ ಓಟ್ ಹಾಕಿದ್ರು ಅಂತ. ಬಟ್ ಕೊಟ್ಟಂತಹ 5 ಆಶ್ವಾಸನೆಗಳನ್ನ ಕೂಡ ಈಡೇರಿಸಿದ್ದಾರೆ, 5 ಗ್ಯಾರಂಟಿಗಳನ್ನ ಕೊಡ್ತಿದ್ದಾರೆ, ಸೊ ಅದನ್ನ ಮತ್ತೆ ಜನ ನಂಬೋದಲ್ವಾ ಈ ಒಂದು ಎಲೆಕ್ಷನ್ ಸಂದರ್ಭದಲ್ಲೂ? ಇಲ್ಲ, ಕೆಲವೊಂದು ಮಾತ್ರನೇ ಆಗಿರುವಂತದ್ದು. ಇವಾಗ ಉತ್ತಮವಾಗಿ ನಮ್ಮ ರಾಮಲಿಂಗಾರೆಡ್ಡಿ ಅವರು, ಸಾರಿಗೆ ಸಚಿವರು, ಅವರೊಂದು ಸ್ವಲ್ಪ ಕೊಟ್ಟಿದ್ದಾರೆ. ಅದು ಬಿಟ್ಟು ಇವಾಗ ರೇಷನ್ ಅಲ್ಲಿ ತುಂಬಾ ಓಡ್ತಾ ಬಿತ್ತು, ಅದಾದ್ಮೇಲೆ 2000 ಗೃಹಲಕ್ಷ್ಮಿ, ಅದು ಅದರಲ್ಲೂ ಸುಮಾರು ಜನಕ್ಕೆ ಬಂದೇ ಇಲ್ಲ. ಈ ಥರ ಎಲ್ಲ ಇದು ಏನಾಗಿದೆ, ಅವರು ಫಸ್ಟೇ ಇದೆಲ್ಲ ಪ್ರೀ ಪ್ಲಾನ್ ಮಾಡಿ ಮಾಡಬೇಕಾಗಿತ್ತು, ಅವ್ರು ಮಾಡಿಲ್ಲದ ಕಾರಣ ಅದರಿಂದ ಈ ಎಫೆಕ್ಟ್ ಆಗ್ತಾ ಇದೆ. ಸರ್ ತಮ್ಮ ಹೆಸರು? ನನ್ನ ಹೆಸರು ಪ್ರಸಾದ್ ಅಂತ. ಓಕೆ, ಈ ಬಾರಿ ನಿಮ್ಮ ಕ್ಷೇತ್ರದಿಂದ ಸರ್ ಯಾರು MP ಆಗಬೇಕು, ಯಾವ ಪಕ್ಷ ಅಧಿಕಾರಕ್ಕೆ ಇಲ್ಲಿ ಬರಬೇಕು? ನನಗೆ BJP ಅವರೇ ಬರಬೇಕು ಮೇಡಮ್. ಓಕೆ, ಬಿಕಾಸ್ ನಾನು ನ್ಯಾಚುರಲಿ ಐ ಆಮ್ ಎ ನ್ಯೂಟ್ರಲ್ ಪರ್ಸನ್, ಬಟ್ ದಿ ಕ್ವಾಲಿಟಿ ಆಫ್ ದಿ ಪೀಪಲ್, ಐ ಲೈಕ್ ದರ್ ಎಥಿಕ್ಸ್. ಆ್ಯಂಡ್ ನಮಗೆ ಏನಂದ್ರೆ ಸೋಷಿಯಲ್ ಪ್ರಾಬ್ಲಮ್ ಏನಂತ ಇತ್ತು ಅಂದರೆ ಖಂಡಿತವಾಗ್ಲೂ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ಪಾಸಿಟಿವ್ ಆಗಿದೆ, ಬಂದು ನಡೆಸ್ಕೊಡ್ತಾರೆ ಅವರು. ನಾನು ಆ್ಯಕ್ಚುಲಿ ಇರೋದು ವಸಂತಪುರ ದೇವಸ್ಥಾನ ಹತ್ರ. ನನ್ನ ಕ್ಲೋಸ್ ಫ್ರೆಂಡು, ಅವ್ರ ತಾಯಿ 83 ವರ್ಷ ಇಲ್ಲಿ, ಅವರೆಲ್ಲ ಅಮೆರಿಕಲ್ಲಿದ್ದಾರೆ. ನಾನು ಐ ಆಮ್ ಒನ್ ಆಫ್ ದಿ ಚೈಲ್ಡ್ಹುಡ್ ಫ್ರೆಂಡ್ಸ್. ಸೊ ಎನಿ ಡೊಮೆಸ್ಟಿಕ್ ಪ್ರಾಬ್ಲಮ್ ಆರ್ ಎನಿ ಡ್ರೈನೇಜ್ ಪ್ರಾಬ್ಲಮ್, ಶೀ ಕಾಲ್ಸ್ ಮೀ. ನಾನು ಇಮ್ಮಿಡಿಯೇಟಾಗಿ ಚಂದ್ರು ಅವ್ರಿಗೆ ಕಾಲ್ ಮಾಡ್ತೀನಿ, ಅವರು ಇಷ್ಟೊತ್ತಿಗೆ ಬಾ ಅಂತ ಹೇಳ್ತಾರೆ, ಒಂದು 1/2 ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ, ಬಟ್ ಹೀ ಕಮ್ಸ್ ಆ್ಯಂಡ್ ಹೀ ಸಾಲ್ವ್ಸ್ ದಿ ಪ್ರಾಬ್ಲಮ್. ಸೊ ಆ ಸರ್ವಿಸ್ ಎಥಿಕ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ರೆಸ್ಪಾನ್ಸ್ ಚೆನ್ನಾಗಿದೆ. ಓಕೆ, ಈಗ ಸರ್ BJP ಮತ್ತು JDS ಅಭ್ಯರ್ಥಿಗಳಲ್ಲಿ ಇಬ್ಬರ ಹೆಸರು ಕೇಳ್ಬರ್ತಾ ಇದೆ, CP ಯೋಗೇಶ್ವರ್ ಅವ್ರದ್ದು ಮತ್ತೆ ಡಾಕ್ಟರ್ CN ಮಂಜುನಾಥ್ ಅವ್ರದ್ದು. ಯಾರಿಗೆ ಟಿಕೆಟ್ ಸಿಕ್ಕಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ? ಯಾಕಂದ್ರೆ ಆಪೋಸಿಟ್ ಕ್ಯಾಂಡಿಡೇಟ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, DK ಸುರೇಶ್ ಅವರು, ಸಿಟ್ಟಿಂಗ್ MP ಕೂಡ. ಹಾಗಾಗಿ ಯಾರಿಗೆ ಟಿಕೆಟ್ ಸಿಕ್ಕಿದ್ರೆ ಬೆಟರ್ ಅಂತ ಅನ್ಸುತ್ತೆ? ನನಗೆ ತಿಳಿದ ಮಟ್ಟಿಗೆ ಇವ್ರಿಗೆ ಬಂದ್ರೆ ಸರಿ, BJP ಅವ್ರಿಗೆ ಬಂದ್ರೆ ಸರಿ, ಬಿಕಾಸ್ ಕಲೆಕ್ಟಿವ್ಲಿ ಒಂದು ಲೀಡರ್ಶಿಪ್ ಇದೆಯಲ್ಲ, ಇಟ್ಸ್ ವೆರಿ ಸ್ಟ್ರಾಂಗ್. ನಾನು ಬೇರೆಯವ್ರ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಜನರಲಿ ಇವ್ರದ್ದು ಫೀಲಿಂಗ್ ಆ್ಯಂಡ್ ದಿ ಕೋಆರ್ಡಿನೇಷನ್ ಇಸ್ ವೆರಿ ಗುಡ್, ಅದನ್ನು ನಾನು ಹೇಳಬಲ್ಲೆ. ಬಿಕಾಸ್ ಹೈ ಲೆವೆಲಲ್ಲಿ ಅವರವ್ರಿಗೆ ಏನೇನು ಇದೆಯೋ ಅವ್ರದ್ದು ಪಾಲಿಟಿಕ್ಸ್ ಅದು ನಮಗೆ ಗೊತ್ತಿಲ್ಲ, ಬಟ್ ಗ್ರಾಸ್ ರೂಟ್ ಲೆವೆಲಲ್ಲಿ ನಮಗೆ ಜನರಲ್ ಪಬ್ಲಿಕ್ ಈ ತರ ಒಂದು ಕಾಲ್ ಮಾಡಿ ಸರ್ವಿಸ್ ಮಾಡೋದ್ರಲ್ಲಿ ಐ ಥಿಂಕ್ ದೇ ಆರ್ ಒನ್ ನಂಬರ್ ಒನ್. ಶಾಸಕರಾಗಿರುವಂತಹ ಮುನಿರತ್ನ ಅವರು ಹೇಗೆ ಕೆಲಸ ಮಾಡ್ತಿದ್ದಾರೆ, ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಿದ್ದಾರಾ ಹೇಗೆ? 100% ಮೇಡಮ್, ಯು ಕ್ಯಾನ್ ಸಿ ದಿ ಡೆವಲಪ್ಮೆಂಟ್ ಇನ್ ದ ಮೇನ್ ರೋಡ್, ಅದು ಸಿಮೆಂಟ್ ಹಾಕಿ ಅದೆಲ್ಲ ಹಾಸ್ಪಿಟಲ್ ಎಲ್ಲ ಮಾಡಿ ಇನ್ಸ್ಪೈಟ್ ಆಫ್ ಆಲ್ ದ ರೆಸ್ಪಾನ್ಸ್ 24 hours ದೇ ಆರ್ ಗಿವಿಂಗ್ ದ ರೆಸ್ಪಾನ್ಸ್. ಸೊ ದಟ್ ಈಸ್ ಹೌ ಹಿ ಹಸ್ ಬಿಲ್ಟ್ ಅಪ್ ದ ರೆಪ್ಯುಟೇಷನ್ ಅಂಡ್ ಈಸ್ ವೆರಿ ಗುಡ್ ಅಟ್ ಹಾರ್ಟ್, ಈಸ್ ಅ ವೆರಿ ನೈಸ್ ಪರ್ಸನ್ ಆಲ್ಸೋ ಟು ಮೀಟ್ ಅಂಡ್ ಟಾಕ್ ಟು ಹಿಮ್. ಈಗ ಪ್ರಧಾನಿ ಯಾರಾಗಬೇಕು ಅನ್ನೋ ವಿಚಾರಕ್ಕೆ ಬಂದ್ರೆ ಯಾರಾಗಬೇಕು ನೆಕ್ಸ್ಟ್? ಆಬ್ವಿಯಸ್ಲಿ ನರೇಂದ್ರ ಮೋದಿನೇ ಬೇಕು ನಮಗೆ. ಒನ್ ಮೋರ್ ಟೈಮ್ ಐ ವಾಂಟ್ ಹಿಮ್ ಟು ಕಂಟಿನ್ಯೂ ಬಿಕಾಸ್ ಹೀ ಈಸ್ ಪಬ್ಲಿಕ್ ಫ್ರೆಂಡ್ಲಿ. ಯಾರೇ ಆದ್ರೂ ಹೀ ಈಸ್ ರೀಚಬಲ್. ಕೆಲವ್ರದ್ದು ದೇ ಹ್ಯಾವ್ ದಟ್ ವಾಟ್ ಯು ಕಾಲ್ ದಟ್ ಪೊಲಿಟಿಕಲ್ ಸ್ಟೇಟಸ್ ಅಂತಿದೆ, ದೇ ಮೆ ನಾಟ್ ಇವನ್ ಅಲೋ ದ ಕಾಮನ್ ಮ್ಯಾನ್ ಟು ಈವನ್ ಮೀಟ್, ಫರ್ಗೆಟ್ ಅಬೌಟ್ ದಿಸ್. ಸೊ ಆ ಹೈಯಾರ್ಕಿ ಇರೋದ್ರಿಂದ
ವಿ ಫೀಲ್ ಗುಡ್ ಬಿಕಾಸ್ ವಿ ಹ್ಯಾವ್ ಸೀನ್ ದ ವರ್ಕ್ ಆ್ಯಂಡ್ ದಿ ಎಥಿಕ್ಸ್ ಆ್ಯಂಡ್ ಆ ಇದರಲ್ಲಿ ಕಲ್ಚರಲ್ ಇದೆಲ್ಲ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಹಿಸ್ ವರ್ಕ್ ಆಸ್ ಎ ಪ್ರೈಮ್ ಮಿನಿಸ್ಟರ್ ಆಲ್ ಓವರ್ ದಿ ವರ್ಲ್ಡ್ ಈಸ್ ಫೇಮಸ್. ಈಗ ಪ್ರೆಸೆಂಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಸೊ ಹೇಗಿದೆ ಅದರ ಆಡಳಿತ ವೈಖರಿ ಎಲ್ಲ? ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹೇಗೆ ನಡೀತಾ ಇದೆ ಸರ್ಕಾರ? ಮೇಡಮ್, ನಾನೇನು ಹೇಳಿದ್ರು ಯಾರೇ ಬರಲಿ ಮೇಡಮ್ ಪವರ್ಗೆ, ದೇರ್ ಫಸ್ಟ್ ಪ್ರೈಮರಿ ಡ್ಯೂಟಿ ಈಸ್ ಟು ಸೀ ದಿ ಪಬ್ಲಿಕ್ ಆ್ಯಂಡ್ ದೆನ್ ಮೇಕ್ ಇಮ್ಮಿಡಿಯೇಟ್ ಅರೇಂಜ್ಮೆಂಟ್ ಫಾರ್ ದಿ ಪಬ್ಲಿಕ್ ಟು ಬಿಕಮ್ ಬೆಟರ್, ದೆನ್ ದೇ ಕ್ಯಾನ್ ಫೈಟ್ ವಿತ್ ಅಪೋಸಿಷನ್. ವಾಟ್ ಐ ಫೀಲ್ ಈಸ್ ಫ್ರಮ್ ಡೇ ಒನ್ ದೇರ್ ಈಸ್ ಎ tug of war between the center and the state, which is affecting the public. No wonder even the Congress government has given the freebies. Okay. I have to be very, very honest, including that BESCOM. But at the same time, they should also see the status and the financial position. Okay. So that way, there is some lacuna there. They can be more powerful. Ruling government, first they should see to the public. What are the backlog pending, project pending, then they can attack the opposition. There is some meaningful that. Okay. From day one, they're just only talking about the center, center not giving friends. That means there is some problem in the management itself. Or else if they want to demand, if they're really genuine, they can get it. Okay. Nobody can say no. So that difference I can find. That apart from that, I don't want to comment because there is something strong in the center. And that is why they're holding back to some funds also. As a common man, I cannot get into this. Okay. That difference I find, even if I become a association president, my duty was to just serve this this thing, residents there. So that attitude should be there. Because there were some irregularities before. I took it up, I sorted out all those things. That should be the intent of the leaders. Okay. In personal differences, they should keep it outside. Sir, ತಮ್ಮ ಹೆಸರು? ಕಾರ್ತಿಕ್ ಕುಮಾರ್ ಅಂತೇಳಿ. ಓಕೆ, ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ನೆಕ್ಸ್ಟ್ ಯಾರು ಸಂಸದರಾದ್ರೆ ಒಳ್ಳೇದಾಗತ್ತೆ ಸರ್? ಈಗ ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಬಿಜೆಪಿಯಿಂದ ಹಲವಾರು ಕ್ಯಾಂಡಿಡೇಟ್ನ ಘೋಷಣೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದರಲ್ಲಿ ಜಯದೇವ ತಜ್ಞರಾದಂಥ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಮೇನ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಅವರಾದ್ರೂ ಸರಿ, ಯಾರೇ ಬಿಜೆಪಿಯಿಂದ ಯಾರು ಬಂದ್ರೂ ನಮಗೇನು ತೊಂದರೆ ಇಲ್ಲ. ಸಿಪಿ ಯೋಗೇಶ್ವರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸಿಪಿ ಯೋಗೇಶ್ವರ್ ಕೂಡ ಕಳೆದ ಬಾರಿನೇ ಅವರು ಸ್ಪರ್ಧೆ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ಅವ್ರು ಸ್ಪರ್ಧೆ ಮಾಡಲಿಲ್ಲ. ಅಶ್ವಥ್ ನಾರಾಯಣ ಅವರು ಸ್ಪರ್ಧೆ ಮಾಡಿದರು, ಅಶ್ವಥ್ ಅವರು, ಅವ್ರಿಗೂ ಒಳ್ಳೆ ಮತಗಳೇ ಬಂದಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ದೊಡ್ಡ ಮಟ್ಟದಲ್ಲೇ ಬಿಜೆಪಿಗೆ ಒಳ್ಳೆ ಮತಗಳು ಸಿಕ್ಕಿದೆ. ಈಗಿಲ್ಲಿ ನೀವು ನೋಡ್ಬೋದು, ಈಗಿನ ಸರ್ಕಾರ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಮಾಡ್ತಾ ಇಲ್ಲ. ಫ್ರೀ ಸ್ಕೀಮ್ಗಳಂತೇಳಿ ಘೋಷಣೆ ಮಾಡಿ ಎಲ್ಲರಿಗೂ ಅದು ತಲುಪ್ತಾ ಇಲ್ಲ. ಅಕ್ಕಿ ಕೊಡ್ತೀವಿ, ಬಸ್ ಫ್ರೀ, ಅದು ಫ್ರೀ, ಇದು ಫ್ರೀ ಅಂತೆಲ್ಲ ಹೇಳಿದ್ದಾರೆ. ಅದರಲ್ಲಿ ಜನಗಳಿಗೆ ಅಷ್ಟು ತೃಪ್ತಿ ತರ್ತಾ ಇಲ್ಲ, ಯಾವುದೇ ಕಾಮಗಾರಿಗಳಿಲ್ಲ. ಈಗ ನೀವು ನೋಡ್ತಾ ಇರ್ಬೋದು, ಜಲಕ್ಷಾಮ ತುಂಬ ಆಗಿದೆ. ಎಲ್ಲ ಕಡೆ ಟ್ಯಾಂಕರು 2,500, 1,000 ತುಂಬ ದುಡ್ಡು ತಗೊಳ್ತಾ ಇದ್ದಾರೆ. ಅದ್ರ ಮಧ್ಯೆ ಜನಗಳಿಗೆ ನೀರಿನ ಸಂಕಷ್ಟ ತುಂಬ ಎದುರಾಗ್ತಾ ಇದೆ. ಇವರು ಅದನ್ನು ಬಗೆಹರಿಸ್ತಾ ಇಲ್ಲ, ಅದಕ್ಕೆ ಏನು ಪರಿಹಾರ ಕೊಡ್ತಾ ಇಲ್ಲ. BWSSB ಅವ್ರನ್ನ ಕೇಳಿದ್ರೆ ಅವರು ಎಲ್ಲ ಅಧಿಕಾರಿಗಳ ಮೇಲೆ ಹೇಳ್ತಾರೆ, ಅಧಿಕಾರಿಗಳನ್ನ ಕೇಳಿದ್ರೆ ಅವರು ಫಂಡಿಂಗ್ ಇಲ್ಲ ಅಂತ ಹೇಳ್ತಾರೆ. ಇವರು ಕೊಡಬೇಕಾಗಿರೋ ಅನುದಾನ ಕರೆಕ್ಟಾಗಿ ಕೊಟ್ಟರೆ ಕೆಲಸಗಳಾಗ್ತದೆ, ಇವರು ಕೊಡ್ತಾ ಇಲ್ವಲ್ಲ, ಅದು ತಪ್ಪಾಗಿದೆ. ಉಚಿತ ಭಾಗ್ಯಗಳಿಂದ ಯಾವುದೇ ಪ್ರಯೋಜನ ಆಗ್ತಿಲ್ವಾ ಜನರಿಗೆ? ಹಾಗಾದ್ರೆ ಟ್ಯಾಕ್ಸ್ ಪೇಯರ್ಸ್ಗಂತೂ ಏನೂ ಆಗಿಲ್ಲ, ಬಡವ್ರ ಬಗ್ಗರಿಗೆ ಆಗಿದೆ ಅನ್ನೋದು ಅಷ್ಟು ಮಾಹಿತಿ ಇಲ್ಲ. ಓಕೆ, ಇನ್ನು RR ನಗರ ಶಾಸಕರಾಗಿರುವಂತಹ ಮುನಿರತ್ನ ಅವರು ಹೇಗೆ ಕೆಲಸ ಮಾಡ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರಾ ಇಲ್ವಾ? ಈಗ ಅವ್ರಿಗೆ ಕೆಲಸ ಮಾಡೋಕ್ಕೆ ಭಾಳಷ್ಟು ಸಾಕಷ್ಟು ಕಾಳಜಿ ವಹಿಸ್ತಾ ಇದ್ದಾರೆ. ಅನುದಾನ ಕೊಟ್ಟರೆ ತಾನೇ ಒಬ್ಬರು ಶಾಸಕರು ಕೆಲಸ ಮಾಡ್ತಾರೆ, ಇಲ್ಲಿ ಅನುದಾನ ಕೊಡ್ತಾ ಇಲ್ಲ. ಈಗ ಅವರು ಅನುದಾನ ಕೊಡದೇ ಇರೋದ್ರಿಂದ ಇಲ್ಲಿ ಕೆಲಸಗಳು ಸ್ಥಗಿತ ಆಗಿದೆ. ನೀವು ನೋಡಿರ್ಬೋದು, ಆರ್ಚತ್ರ ಆಗ್ತಿದ್ದಂಥ ಬ್ರಿಡ್ಜ್ ಕಾಮಗಾರಿ ಕೂಡ ಪೂರ್ಣಗೊಂಡಿಲ್ಲ, ಅದು ನಿಂತಿದೆ. ಇಲ್ಲಿ ಕೆರೆ ಕಾಮಗಾರಿ ಕೂಡ ನಡೀತಾ ಇಲ್ಲ, ಅದು ನಿಂತಿದೆ. ಇದಕ್ಕೆಲ್ಲ ಬೇಕಾಗಿರುವಂಥ ಅನುದಾನ ಸೌಲಭ್ಯಗಳನ್ನ ಕೊಡಬೇಕು. ಈ ಬಾರಿ ಏನು BJP ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ, ಇದು ಹೆಲ್ಪ್ ಆಗುತ್ತೆ ಹಾಗಾದ್ರೆ ಎಲೆಕ್ಷನ್ ಸಂದರ್ಭದಲ್ಲಿ? ಆಗುತ್ತೆ. ಕಳೆದ ಬಾರಿ 24 ಸೀಟು BJP ಗೆದ್ದಿತ್ತು, 1-2 ಇಂಡಿಪೆಂಡೆಂಟು ಅದರ್ಸ್ ಗೆದ್ದಿತ್ತು. ಈ ಸರಿ ಅವ್ರನ್ನು ಮೈತ್ರಿ ಮಾಡ್ಕೊಂಡ್ರೋದ್ರಿಂದ ಕೆಲವು ಕಡೆ ಬಹುಮತ ಸಿಗುವಂಥ ಚಾನ್ಸ್ ಇದೆ. 25-26 ಸೀಟು ಖಂಡಿತವಾಗ್ಲೂ BJP ಗೆಲ್ತಾರೆ ಅನ್ನೋದು. ಮೈತ್ರಿಗೆ ಎಷ್ಟು ಸೀಟ್ ಬರ್ಬೋದು ಸರ್? ಈಗ BJP JDS ಎಷ್ಟು ಸೀಟ್ ಬರ್ಬೋದು? ಮೈತ್ರಿ ಅಂತ ಹೇಳಿದ್ರೆ JDS ಒಂದು 2-3 ಸೀಟ್ ಬರ್ಬೋದು, ಮಿಕ್ಕಿದೆಲ್ಲ BJP ಬರುತ್ತೆ. ಕಾಂಗ್ರೆಸ್ಗೆ ಒಂದು ಸೀಟ್ ಕೂಡ ಬರಲ್ವಾ?
ಡಿಕೆ ಸುರೇಶ್ ಹೇಳ್ತಿದ್ದಾರೆ ಈ ಬಾರಿ ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಾನೇ ಗೆಲ್ತೀನಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ನಾನು ನಿಂತ್ಕೊಂಡ್ರು ನಾನೇ ಗೆಲ್ತೀನಿ ಅಂತ ಹೇಳೋದು, ಬೇರೆಯವ್ರು ಗೆಲ್ತಾರೆ ಅಂತ ಯಾರು ಹೇಳಲ್ಲ. ಅರೆ ಮತದಾರದ್ದು ಒಲವು ಏನಿರುತ್ತೆ, ಯಾವ ಯಾರ ಮೇಲೆ ಇರುತ್ತೆ ಅವ್ರ ಮೇಲೆ ಅವರೇ ತಾನೆ ಗೆಲ್ತಾರೆ, ಅವ್ರದ್ದು ಕೆಲಸಗಳನ್ನ ನೋಡಿ ತಾನೆ ಮತ ನೀಡ್ತಾರೆ.